शरणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये विजानतामवित्तस्य मध्वस्य जगती गुरोः पूर्वाचार्य महिष्ठानां इयं प्रणतिमालिका। विदुरन ನೀತಿಗಳನ್ನು ನಾವು ಕೇಳ್ತಾ ಇದ್ವಿ. ವಿದುರನ ನೀತಿ ಲೌಕಿಕ ಮತ್ತು ಪಾರಲೌಕಿಕ ಎರಡೂ ರೀತಿಯಲ್ಲಿ ನೀನು ಧರ್ಮರಾಜಾದಿಗಳಿಗೆ ರಾಜ್ಯವನ್ನು ಕೊಡೋದು ಒಳ್ಳೆಯದು. ಲೌಕಿಕವಾಗಿ ನೋಡಿದರೆ ಪಾಂಡುರಾಜ ಅವನು ಆಳಿದ್ದು ಯಾಕೆಂದರೆ ಅವನಿಗೆ ಕಣ್ಣಿದೆ, ರಾಜ ಆಗಲು ಅವನು ಸರ್ವಸಮರ್ಥ, ನಿನಗೆ ಊನತೆ ಇದೆ, ಅಂಗ ಊನತೆ, ಆದ್ದರಿಂದಾಗಿ ನೀನು ಕಾನೂನಿನ ಪ್ರಕಾರವೂ ರಾಜ ಆಗಲಿಕ್ಕಾಗಲ್ಲ, ನಿನ್ನ ಮಕ್ಕಳು ರಾಜರಾಗಲ್ಲ. ಇದು ಒಂದು ಪಾಯಿಂಟ್. ಆದರೆ ನಿನ್ನ ಮಕ್ಕಳು ಮೊದಲನೆಯವರು ಅಲ್ಲ, ಧರ್ಮರಾಜ ಮೊದಲಿಗ. ಅದರಿಂದಾಗಿ ಇನ್ನು ಅಧ್ಯಾತ್ಮ ಲೋಕದಲ್ಲಿ ಅಧ್ಯಾತ್ಮ ನೀತಿಯಲ್ಲಿ ನೋಡೋದಾದರೆ ಭಗವದ್ಭಕ್ತರು ಯೋಗ್ಯತೆಯಲ್ಲಿ ಎಲ್ಲರಿಗಿಂತ ಮಿಗಿಲು, ಅದರಿಂದಾಗಿ ಅವರಿಗೆ ರಾಜ್ಯವನ್ನು ಕೊಡಬೇಕು. ಇದು ಎರಡು ರೀತಿಯಿಂದ. ಈ ಅಪರಾತ್ರಿಯಲ್ಲಿ ಎದ್ದು ಬಂದು ನೀತಿಯನ್ನು ಬಡಬಡನೆ ಹೇಳ್ತಾ ಇದ್ದಾನೆ. ಭೂಯಾಂಸಂ ಲಭತೆ ಕ್ಲೇಶಂ ಯಾಗೌರ್ಭವತಿ ದುರ್ದುಹ ಅಥಯಾ ಸುದುಘಾ ರಾಜನ್ ನೈವತಾಂ ವಿತುದಂತ್ಯಪಿ. ಸುಲಭವಾಗಿ ಹಾಲು ಕೊಡುವ ಹಸುವನ್ನು ಯಾರೂ ಕೂಡ ಕಾಡುವುದಿಲ್ಲ. ಎಷ್ಟು ಕರೆದರೂ ಕೂಡ ಹಾಲೇ ಕೊಡದ ಹಸುವನ್ನು ಹೊಡಿತಾರೆ. ಬೇರೆ ಯಾವುದ್ಯಾವುದೋ ರೀತಿಯಿಂದ ಹಾಲು ಕೊಡಬೇಕು ಅಂತ ಹೇಳಿ ಹಾಲು ಪಡಿಬೇಕು ಅದರಿಂದ ಅಂತ ಪ್ರಯತ್ನ ಪಡ್ತಾರೆ. ಬಹಳ ಸರಳವಾಗಿ ಪ್ರಜೆಗಳಿಗೆ ಬೇಕಾದದ್ದನ್ನು ಕೊಡಲಿಕ್ಕೆ ಏನಾಗಿದೆ ನಿನಗೆ? ಯದತಪ್ತಂ ಪ್ರಣಮತಿ ನತತ್ ಸಂತಾಪಯತ್ಯಪಿ ಯತ್ಸ್ವಯಂ ನಮತೇದಾರು ನತತ್ ಸನ್ನಾಮಯೇ ಬುಧಃ. ನೋಡಿ, ಯದತಪ್ತಂ ಯಾವುದು ಸುಡದೆಯೂ ಕೂಡ ಬಾಗಿಸಬಹುದೋ ಅದನ್ನು ಯಾರೂ ಕೂಡ ಸುಡೋದಿಲ್ಲ. ದಾರು ಕಟ್ಟಿಗೆ ಇದೆ, ಅದನ್ನು ಕತ್ತರಿಸೋದೆ, ಯಾಕೆ ಅಂದರೆ ಬಾಗುವಲ್ಲ. ಅದರಿಂದ ನೀನು ಸಮಯಕ್ಕೆ ತಕ್ಕ ಹಾಗೆ ಬಾಗಬೇಕು, ಯೋಗ್ಯವಾಗಿದ್ದರೆ ಬಾಗಬೇಕು. ನೀನು ಅದನ್ನು ಮಾಡುತ್ತಾ ಇಲ್ಲ. ಏತಯೋಪಮಯಾಧೀರ ಸನ್ನಮೇತ ಬಲೀಯಸೆ ಇಂದ್ರಾಯಸ ಪ್ರಣಮತೆ ನಮತೆ ಯೋ ಬಲೀಯಸೆ. ಏತಯಾ ಉಪಮಯ, ಈ ಉಪಮೆಯಿಂದ ಬಲಿಷ್ಠನಾದ ಯುಧಿಷ್ಠಿರನಿಗೆ ನೀನು ಬಾಗಬೇಕು. ಪರ್ಜನ್ಯನಾಥ ಪಶವ ರಾಜಾನೋ ಮಂತ್ರಿ ಬಾಂಧವ ಪತಯೋ ಬಾಂಧವಾ ಸ್ತ್ರೀಣಾಂ ಬ್ರಾಹ್ಮಣ ವೇದ ಬಾಂಧವಾ. ಪರ್ಜನ್ಯನಾಥ ಪಶವ, ಮಳೆ ಬಂದರೆ ಪಶುಗಳು ಬದುಕ್ತವೆ, ಅದರಿಂದ ಪಶುಗಳಿಗೆ ಮಳೆಯೇ ನಂಟ. ರಾಜಾನೋ ಮಂತ್ರಿ ಬಾಂಧವಾಹ, ರಾಜರಿಗೆ ಹಿತವನ್ನು ತಿಳಿಸೋದು ಮತ್ತು ರಾಜರು ಆಜ್ಞೆ ಮಾಡಿದ್ದನ್ನು ಆಗುವಂತೆ ಮಾಡುವವರು ಮಂತ್ರಿಗಳು. ಹೀಗಾಗಿ ರಾಜಾನಃ ಮಂತ್ರಿ ಬಾಂಧವಾಹ. ಪತಯೋ ಬಾಂಧವಾ ಸ್ತ್ರೀಣಾಂ, ಹೆಣ್ಣು ಮಕ್ಕಳಿಗೆ ಗಂಡನೇ ಬಂಧು. ಬ್ರಾಹ್ಮಣಾಹ ವೇದ ಬಾಂಧವಾಹ, ಬ್ರಾಹ್ಮಣರು ವೇದ ಬಂಧುಗಳು, ವೇದ ಅವರ ಬಂಧು. ಅವರನ್ನು ಕಡೆಯವರೆಗೂ ರಕ್ಷಣೆ ಮಾಡೋದು ವೇದವೇ ವಿನಃ ಬೇರೆ ಯಾವುದೂ ಅಲ್ಲ. ಇವಾಗ ನೀನು ಮಂತ್ರಿ ಬಾಂಧವನಾಗಬೇಕು, ರಾಜ ಅಲ್ವಾ. ನಾನು ಒಳ್ಳೆ ಮಂತ್ರಿ ಇದ್ದೇನೆ, ನನ್ನ ಮಾತನ್ನು ಕೇಳು, ಪಾಂಡವರಿಗೆ ರಾಜ್ಯವನ್ನು ನೀಡು. ಇನ್ನು ವೇದ ಬಾಂಧವಾಹ, ನೀನು ವೇದವನ್ನು ತಿಳಿದವ, ವೇದದಲ್ಲಿ ಏನಿದೆ, ಯೋಗ್ಯತೆಯಲ್ಲಿ ಸ್ವಭಾವದಲ್ಲಿ ಯಾರು ಬಲಿಷ್ಠರೋ ಅವರಿಗೆ ಬಾಗಬೇಕು ಅಂತ ಇದೆ. ಅದರಿಂದ ನೀನು ಮುಂದುವರಿಬೇಕು. ಸತ್ಯೇನ ರಕ್ಷತೆ ಧರ್ಮ, ವಿದ್ಯಾ ಯೋಗೇನ ರಕ್ಷತೆ, ಮೃಜಯಾ ರಕ್ಷತೆ ರೂಪಂ, ಕುಲಂ ವೃತ್ತೇನ ಲಕ್ಷತೆ. ಸತ್ಯದಿಂದ ಧರ್ಮ ಅನ್ನೋದು ರಕ್ಷಿತವಾಗತ್ತೆ. ಸತ್ಯವೇ ಇಲ್ಲ ಅಂದರೆ ಧರ್ಮಕ್ಕೆ ರಕ್ಷಣೆ ಇಲ್ಲ. ವಿದ್ಯಾ ಯೋಗೇನ ರಕ್ಷತೆ, ವಿದ್ಯೆ ಧ್ಯಾನದಿಂದ ಮನನದಿಂದ ರಕ್ಷಿತವಾಗತ್ತೆ. ವಿದ್ಯೆಯನ್ನು ಪಡೆದು ಬಿಟ್ಟುಬಿಟ್ರೆ ಏನು ಪ್ರಯೋಜನ ಇಲ್ಲ, ಮನನ ಮಾಡಬೇಕಾಗತ್ತೆ. ಮನನದಿಂದ ವಿದ್ಯೆಯ ರಕ್ಷಣೆ.
ಮೃಜಯ ರಕ್ಷತೆ ರೂಪಂ, ಚೆನ್ನಾಗಿ ಸ್ನಾನ ಮಾಡೋದರಿಂದ ರೂಪದ ರಕ್ಷಣೆ ಆಗತ್ತೆ. ಕುಲಂ ವೃತ್ತೆಯನ್ನು ರಕ್ಷತೆ, ಒಳ್ಳೆ ನಡೆಯಿಂದ ಕುಲದ ಉಳಿವು. ಅವನು ಒಳ್ಳೆ ಕುಲದಲ್ಲಿ ಬಂದು ಕೆಟ್ಟದಾಗಿ ನಡೆದುಕೊಂಡ್ರೆ ಇಡೀ ಕುಲ ಹಾಳಾಗತ್ತೆ. ನೀನೀಗ ಧರ್ಮ ಇದೆ, ನಿನ್ನ ತಮ್ಮನಿಗೆ ತಮ್ಮನ ಮಕ್ಕಳಿಗೆ ಯೋಗ್ಯವಾಗಿ ಸಲ್ಲಬೇಕಾದದ್ದು ಸತ್ಯವನ್ನು ಪಾಲನೆ ಮಾಡು. ಇನ್ನು ನಿನ್ನ ವಿದ್ಯೆ ಇದೆ, ಯೋಗ, ಅದನ್ನು ಮನನ ಮಾಡು, ಸರಿಯಾವುದು ಅಂತ ತಿಳ್ಕೊ. ಮೃದಯ ರಕ್ಷತೆ ರೂಪಂ ನಿನಗಲ್ಲ. ಇನ್ನು ಕುಲಂ ವೃತ್ತೇನ ರಕ್ಷತೆ, ಒಳ್ಳೆ ಕುಲದಲ್ಲಿ ಬಂದಿದ್ದೀಯ, ಒಳ್ಳೆ ನಡೆಯಿಂದ ಅದನ್ನು ರಕ್ಷಣೆ ಮಾಡು. ಮಾನೇನ ರಕ್ಷತೆ ಧಾನ್ಯಂ, ಅಶ್ವಾನ್ ರಕ್ಷೇದ ಅನುಕ್ರಮಾತ್, ಅಭೀಕ್ಷ್ಣ ದರ್ಶನಾತ್ ಗಾವಃ, ಸ್ತ್ರೀಯೋ ರಕ್ಷ್ಯಾಃ ಕುಶೀಲತಃ. ಅಳತೆ ಇಟ್ಟು ಧಾನ್ಯವನ್ನು ರಕ್ಷಣೆ ಮಾಡಬೇಕು. ಅಶ್ವಾನ್ ರಕ್ಷೇದ ಅನುಕ್ರಮಾತ್, ಓಡಾಡಿಸಿ ಅದಕ್ಕೆ ತಾಲೀಮು ಕೊಟ್ಟು ಕುದುರೆಗಳನ್ನು ರಕ್ಷಣೆ ಮಾಡಬೇಕು. ಪದೇ ಪದೇ ನೋಡುವ ಮೂಲಕ ಗೋವುಗಳನ್ನು ರಕ್ಷಣೆ ಮಾಡಬೇಕು. ಸ್ತ್ರೀಯೋ ರಕ್ಷ್ಯಾಃ ಕುಶೀಲತಃ, ಕೆಟ್ಟವರಿಂದ ಹೆಣ್ಣು ಮಕ್ಕಳನ್ನು ರಕ್ಷಣೆ ಮಾಡಬೇಕು. ನಕುಲಂ ವೃತ್ತಹೀನಸ್ಯ ಪ್ರಮಾಣ ಮಿತಿಮೇ ಮತಿಹಿ, ಒಬ್ಬನಿಗೆ ಕ್ಯಾರೆಕ್ಟರೇ ಇಲ್ಲ ಅಂದರೆ ಅವನು ಯಾವ ಕುಲದಲ್ಲಿ ಹುಟ್ಟಿದ್ರೇನು. ಅಂತ್ಯೇಶ್ವಪಿ ಜಾತಾನಾಂ ವೃತ್ತಮೇವ ವಿಶಿಷ್ಯತೆ, ಯಾವುದೇ ಜಾತಿಯಲ್ಲಿ ಹುಟ್ಟಲಿ ಅವನ ನಡೆ ಒಳ್ಳೆಯದಿದ್ದರೆ ಅವನು ಲೋಕದಲ್ಲಿ ಒಳ್ಳೆ ಗೌರವಕ್ಕೆ ಪಾತ್ರನಾಗ್ತಾನೆ. ಯ ಈರ್ಷು ಪರವಿತ್ತೇಷು ರೂಪೇ ವೀರ್ಯೇ ಕುಲಾನ್ವಯೇ ಸುಖ ಸೌಭಾಗ್ಯ ಸತ್ಕಾರೇ ತಸ್ಯ ವ್ಯಾಧಿರನಂತಕಃ. ಬೇರೆಯವರ ಹಣದ ಬಗ್ಗೆ, ಬೇರೆಯವರ ರೂಪದ ಬಗ್ಗೆ, ಬೇರೆಯವರ ಕುಲದ ಬಗ್ಗೆ, ಬೇರೆಯವರ ವೀರ್ಯದ ಬಗ್ಗೆ, ಬೇರೆಯವರ ಸುಖದ ಬಗ್ಗೆ, ಸೌಭಾಗ್ಯದ ಬಗ್ಗೆ, ಸತ್ಕಾರದ ಬಗ್ಗೆ ಯಾರಿಗೆ ಹೊಟ್ಟೆ ಕಿಚ್ಚಿರುತ್ತೆ ತಸ್ಯ ವ್ಯಾಧಿರನಂತಕಃ, ಅವನ ವ್ಯಾಧಿ ಮುಗಿಯೋದೇ ಇಲ್ಲ. ಯಾಕೆಂದರೆ ಅದು ಮಾನಸಿಕ, ಅದಕ್ಕೆ ಮದ್ದೇ ಇಲ್ಲ. ಅವನಿಗೆ ತನಗೆ ಬಂದದ್ದಕ್ಕಿಂತ ಬೇರೆಯವರಿಗೆ ಬರಬಾರದು ಅಂತ ಇರುತ್ತೆ. ಅಂಥವನ ವ್ಯಾಧಿ ಹೇಗೆ ನಾಶ ಆಗಲಿಕ್ಕೆ ಸಾಧ್ಯ? ಅಕಾರ್ಯಕರಣಾತ್ ಭೀತಃ ಕಾರ್ಯಾಣಾಂಚ ವಿಸರ್ಜನಾತ್ ಅಕಾಲೇ ಮಂತ್ರಭೇದೇಚ್ಚ ಯೋ ನಮಾದ್ಯೇತ್ ಸನೋದ್ವಿಜೇತ್. ಯಾರಿಗೆ ಉದ್ವೇಗ ಇರಲ್ಲ ಅಕಾರ್ಯಕರಣಾತ್ ಭೀತಃ, ನಾನು ಅಕಾರ್ಯವನ್ನು ಮಾಡಬಾರದು ಅಂತ ಯಾರಿಗಿರುತ್ತೆ ಅವನು ನೋದ್ವಿಜೇತ್, ಟೆನ್ಷನ್ಗೆ ಒಳಗಾಗುವ ಅಗತ್ಯ ಇಲ್ಲ. ಇನ್ನು ಕಾರ್ಯಾಣಾಂಚ ವಿಸರ್ಜನಾತ್, ಕಾರ್ಯಗಳನ್ನು ಮಾಡಿ ಅದ್ರ ಬಗ್ಗೆ ಅದರ ಸೈಡ್ ಎಫೆಕ್ಟ್ಸ್ ಎಲ್ಲ ಇರುತ್ತೆ. ಕಾರ್ಯವನ್ನು ಮಾಡಿದ ಮೇಲೆ ಹೆಸರು ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅವನು ಟೆನ್ಷನ್ ಫುಲ್ ಆಗೋ ಅಗತ್ಯ ಇಲ್ಲ. ಇನ್ನು ಅಕಾಲೇ ಮಂತ್ರ ಭೇದಾಚ್ಚ, ನಾವು ಏನೋ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿರ್ತೇವೆ, ಮೊದಲೇ ಅದು ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ, ಆಗ ಏನಾಗತ್ತೆ ಅವನಿಗೆ ಉದ್ವೇಗ ಆಗತ್ತೆ. ಆಗಬೇಕು, ಇಲ್ಲಾಂದರೆ ಉದ್ವೇಗ ಆಗುವ ಅವಶ್ಯಕತೆಯೇ ಇಲ್ಲ. ವಿದ್ಯಾಮದಃ ಧನಮದಃ ತೃತೀಯೋಭಿಜನೋಮದಃ ಮದಾಯೇತೇವ ಲಿಪ್ತಾನಾಂ ನೈವ ಸ್ಯುಹು ಸತಾಂ ಮದಾಃ. ವಿದ್ಯಾಮದ, ನನಗೆ ಇದು ವಿದ್ಯೆ ಇದೆ ಎನ್ನುವ ಮದ, ಹಣ ಇದೆ ಎನ್ನುವ ಮದ, ತೃತೀಯ ಅಭಿಜನೋಮದ ಮೂರನೆಯದ್ದು ಒಳ್ಳೆ ಕುಲದಲ್ಲಿ ಬಂದಿದ್ದೇನೆ ಎನ್ನುವ ಮದ, ಇದೆಲ್ಲ ಯಾರಿಗೆ ಪರಿಣಾಮ ಬೀರುತ್ತೆ ಅಂದರೆ ಅವಲಿಪ್ತಾನಾಂ, ತಮ್ಮ ಬಗೆಗೆ ಹೆಮ್ಮೆ ಯಾರಿಗಿರುತ್ತೆ ಅವರಿಗೆ ಇದೆಲ್ಲ ಮದ ಆಗಿ ಬರುತ್ತೆ. ಯಾರಿಗೆ ತನ್ನ ಬಗೆಗೆ ವಿಪರೀತವಾದ ಹೆಮ್ಮೆ ಇರಲ್ಲ, ಕೀಳರಿಮೆ ಇರೋದಿಲ್ಲ, ಅವರಿಗೆ ಇದು ಮದ ಆಗಿ ಬರೋಲ್ಲ. ಹಣ ಬಂತು, ಬಂದಿದೆ, ಇದನ್ನು ಸರಿಯಾದ ದಾರಿಯಲ್ಲಿ ಖರ್ಚು ಮಾಡಬೇಕು. ಇನ್ನು ಒಳ್ಳೆ ಕುಲದಲ್ಲಿ ಹುಟ್ಟಿದ್ದೇನೆ, ಅವರ ಅನುಗ್ರಹದಿಂದ ಏನಾದರೂ ಮುಂದೆ ಒರಿಯುವ ಅಷ್ಟೇ. ಅವನಿಗೆ ಇದ್ಯಾವುದೂ ಕೂಡ ದಾರಿ ತಪ್ಪಿಸೋ ಹಾಗಾಗಲ್ಲ. ಅಸಂತೋಭ್ಯರ್ಚಿತ ಸದ್ಭಿಹಿ ಕ್ವಚಿತ್ ಕಾರ್ಯೇ ಕದಾಚನ ಮನ್ಯಂತೆ ಸಂತಮಾತ್ಮಾನಂ ಅಸಂತಂ ಅಪಿ ವಿಶ್ರುತಂ. ನೋಡು, ನಿನಗೆ ಸಜ್ಜನ ಅನ್ನುವ ಭಾವನೆ ಯಾಕೆ ಬಂದಿದೆ ಗೊತ್ತಾ? ದುರ್ಯೋಧನನಿಗೆ ನಾನು ಸಜ್ಜನ ಅಂತನ್ನುವ ಭಾವನೆ ಏಕೆ ಬಂದಿದೆ ಗೊತ್ತಾ? ಸಜ್ಜನರು ಪೂಜಿಸಿದ್ದಾರೆ ಆದ್ದರಿಂದ. ಅಸಂತಃ ಅಭ್ಯರ್ಚಿತ ಸದ್ಭಿಹಿ,
ಸಜ್ಜನರಿಂದ ಅಸಜ್ಜನರಿಗೆ ಗೌರವ ಸಂದರೆ ಮನ್ಯಂತೆ ಸಂತಮಾತ್ಮಾನಂ, ತಮ್ಮನ್ನು ತಾವು ಸಜ್ಜನರು ಅಂತ ಅಂದುಕೊಳ್ತಾರೆ. ಇಲ್ಲ ಅಂದರೆ ಸಜ್ಜನರು ನನ್ನ ಪೂಜಿಸ್ತಾ ಇದ್ರ ಅಂತ ಕೇಳ್ತಾರೆ ಅವರು. ಸಜ್ಜನರು ನನಗೆ ಗೌರವ ಕೊಡ್ತಾ ಇದ್ರ, ಅದರಿಂದ ನಾನು ಅಸಜ್ಜನ ಅಲ್ಲ ಸಜ್ಜನ ಅಂತ. ಅವರ ಅಸಜ್ಜನಿಕೆಯನ್ನು ಇಡೀ ಜಗತ್ತು ನೋಡ್ತಾ ಇರುತ್ತೆ. ಆ ತರಹದ ತಪ್ಪು ಕಲ್ಪನೆ ದುರ್ಯೋಧನನಿಗೆ ಬಂದಿದೆ. ಗತಿರಾತ್ಮವತಾಂ ಸಂತಃ ಸಂತಯೇವ ಸತಾಂ ಗತಿಹಿ ಅಸತಾಂಚ ಗತಿಸ್ಸಂತಃ ನತ್ವಸಂತಃ ಗತಿಸ್ಸತಾಂ. ನೋಡಿ, ಗತಿಹಿ ಆತ್ಮವತಾಂ ಸಂತಃ, ಒಳ್ಳೆಯ ಮನೋಭಾವ ಸ್ವಾಭಿಮಾನ ಇದ್ದವರಿಗೆ ಸಜ್ಜನರೇ ಆಸರೆ. ಕಾರಣ ಏನು ಅಂದರೆ, ಅವರ ಅಭಿಮಾನಕ್ಕೆ ಧಕ್ಕೆಯಾಗದಂತೆ ಅವರು ವರ್ತಿಸ್ತಾರೆ. ನಾನು ನಿನಗೆ ಆಶ್ರಯ ಕೊಟ್ಟಿದ್ದೇನೆ ಅಂತ ಹೇಳಿ ದರ್ಪ ತೋರೋದಿಲ್ಲ. ಅದರಿಂದಾಗಿ ಸ್ವಾಭಿಮಾನಿಗಳಾದವರು ಸಜ್ಜನರ ಮೊರೆ ಹೊಕ್ಕುತ್ತಾರೆ. ಸಂತಯೇವ ಸತಾಂ ಗತಿಹಿ, ಸಜ್ಜನರೇ ಸಜ್ಜನರಿಗೆ ಗತಿ. ಅಷ್ಟೇ ಅಲ್ಲ, ಅಸತಾಂಚ ಗತಿಸ್ಸಂತಹ, ಅಸಜ್ಜನರಿಗೂ ಸಜ್ಜನರೇ ಗತಿ. ಒಂದು ಸಂಗತಿಯನ್ನು ನಿಮ್ಮ ಮುಂದೆ ಹಂಚಿಕೊಳ್ಬೇಕು. ಈ ನೀನಾಸಂ ಅಂತ ಹೇಳಿ ಒಂದು ನಾಟಕ ತಂಡ, ನೀನಾಸಂ ಅಂದರೆ ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಸ್ಟೈಲಾಗಿ ಅದು ನೀನಾಸಂ ಅಂತ. ನೀನಾಸಂನಲ್ಲಿ ನೀನಾಸಂನವರು ಉಡುಪಿಗೆ ಬಂದಾಗ ಪೇಜಾರ್ ಮಠದಲ್ಲೇ ಊಟ ಮಾಡ್ತಾ ಇದ್ದದ್ದು. ಅಲ್ಲಿ ಊಟ ಮಾಡಿ ಮಟನ್ ಬಯ್ಯೋದು, ಹೀಗಾಗತ್ತೆ. ಬ್ರಾಹ್ಮಣರನ್ನು ಬಯ್ಯೋದು, ಒಟ್ಟಾರೆ ಬ್ರಾಹ್ಮಣರನ್ನು ಬಯ್ಯೋದು ಹೀಗೆ. ಅದರಿಂದಾಗಿ ಅಸತಾಂಚ ಗತಿಸ್ಸಂತಹ, ಅಸಜ್ಜನರಿಗೂ ಸಜ್ಜನರೇ ಗತಿ. ನತ್ವಸಂತ ಸತಾಂ ಗತಿ, ಆದರೆ ಸಜ್ಜನರಿಗೆ ಅಸಜ್ಜನರು ಗತಿ ಆಶ್ರಯ ಕೊಡೋದಿಲ್ಲ ಅವರು. ಅದರಿಂದ ನಿಮಗೆ ಅವರು ಆಸರೆ ಆಗ್ತಾರೆ, ಅವರಿಗೆ ನೀವು ಆಸರೆ ಆಗ್ತಾ ಇಲ್ಲ. ಯಾಕೆಂದರೆ ನೀವು ಅಸಜ್ಜನರು. ಪಾಂಡವರು ಏನೂ ಇಲ್ಲ ಅಂತ ಬಂದಾಗ ನೀವೇನು ಆಶ್ರಯ ಕೊಟ್ರಿ? ನೀನು ಚಿಕ್ಕಂದಿನಲ್ಲಿ ಆಶ್ರಯ ಕೊಟ್ಟಿರಬಹುದು, ಆಗ ದುರ್ಯೋಧನ ಇನ್ನೂ ಬೆಳೆದಿರಲಿಲ್ಲ. ದುರ್ಯೋಧನ ಬೆಳೆದ ಮೇಲೆ ಅಸಜ್ಜನರ ಕೈನಲ್ಲಿ ಹೋಯಿತು. ಹೌದು, ದುರ್ಯೋಧನ ಪಾಂಡವರನ್ನು ಇರಲಿಕ್ಕೆ ಕೇಳೋಲ್ಲ. ನಮ್ಮ ಯಾವುದೋ ಒಂದು ಭಾಗದಲ್ಲಿ ಇರಲಿ ಎನ್ನುವ ಔದಾರ್ಯವೂ ಅವನಲ್ಲಿ ಇಲ್ಲ. ಯಾಕೆಂದರೆ ಸಜ್ಜನರು ಸಜ್ಜನರಿಗೆ ಗತಿ, ಅಸಜ್ಜನರಿಗೂ ಸಜ್ಜನರೇ ಗತಿ. ಅಸಜ್ಜನರು ಸಜ್ಜನರಿಗೆ ಆಶ್ರಯ ಕೊಡೋಲ್ಲ, ಅಸಜ್ಜನರು ಅಸಜ್ಜನರಿಗೂ ಆಶ್ರಯ ಕೊಡೋಲ್ಲ. ಬಹಳ ವಿಚಿತ್ರ. ಅಧ್ವಾ ಸಭಾಜಿತ ವಸ್ತ್ರವತ ಮೃಷ್ಟಾಶ ಗೋಮತ ಜಿತ ಅಧ್ವಾಜಿತೋ ಯಾನವತ ಸರ್ವಂ ಶೀಲವತ ಜಿತಂ. ಒಳ್ಳೆ ವಸ್ತ್ರ ಹಾಕಿಕೊಂಡು ಬಂದರೆ ಇಡೀ ಸಭೆ ಅವನ ಕಡೆ ನೋಡುತ್ತೆ. ಸಭಾಜಿತ ವಸ್ತ್ರವತ ಮೃಷ್ಟಾಶ ಗೋಮತ ಜಿತ. ಒಳ್ಳೆ ಊಟ ಮಾಡಬೇಕು ಅಂತಂದರೆ ಗೋವಿರಬೇಕು. ಗೋ ಒಂದಿದ್ದರೆ ಎಲ್ಲ ಒಳ್ಳೆ ಊಟ. ಬಹಳ ಹಿಂದಿನ ಕಾಲದಲ್ಲಿ ಅಂತ ಕಾಣುತ್ತೆ. ಮೃಷ್ಟ ಅಂದರೆ ಏನು ಗೊತ್ತಾ? ಶುದ್ಧ ಅಂತ ಅಷ್ಟೇ ಅರ್ಥ. ಮಿಷ್ಟ ಅಂತಂದರೆ ಸಿಹಿ, ಎಲ್ಲವನ್ನು ಕಲಸಿದ ಮಿಶ್ರಿತವಾದ ಅನ್ನ ಅಂತ. ಒಂದು ಮಾತ್ರ ಅಲ್ಲ, ಮೃಷ್ಟ ಅಂದರೆ ಶುದ್ಧ, ನೈವೇದ್ಯ, ಈ ರೀತಿ ಅರ್ಥ. ಮೃಷ್ಟ ಅನ್ನ ಅಂದರೆ ಈಗ ಗೊತ್ತಾಯ್ತಲ್ಲ, ಮೃಷ್ಟ ಅನ್ನ ಅಂದರೆ ಇಷ್ಟು ಭಕ್ಷ್ಯ ಇರಲೇಬೇಕು ಅಂತಿಲ್ಲ. ಮಿಷ್ಟ ಅನ್ನ ಅಂತಂದರೆ ಎಲ್ಲ ಕಲಸು ಮೇಲಗ್ರ, ಸಿಹಿ ಉಪ್ಪು ಹುಳಿ ಖಾರ ಎಲ್ಲ ಕಲಸಿದ್ದು ಮಿಷ್ಟ ಅನ್ನ. ನಾವೀಗ ಮಿಷ್ಟಾನ್ನ ಇಷ್ಟಪಡೋಲ್ಲ, ಮೃಷ್ಟಾನ್ನ ಗೊತ್ತಿಲ್ಲ. ಗೋವು ಇದ್ದರೆ ಶುದ್ಧವಾಗಿರುತ್ತೆ. ಅದಕ್ಕೆ ಹೇಳಿದ್ದು ಮೃಷ್ಟಾಶ ಗೋಮತ ಜಿತ ಅಧ್ವಾಜಿತೋ ಯಾನವತ. ಒಳ್ಳೆಯ ವಾಹನ ಇದ್ದರೆ ಅಧ್ವಾಜಿತ, ದಾರಿಯನ್ನು ಗೆಲ್ತೇವೆ. ಸರ್ವಂ ಶೀಲವತ ಜಿತಂ, ಇದೆಲ್ಲವನ್ನು ಗೆಲ್ಲುವವ ಶೀಲ. ಯಾರಿಗೆ ಶೀಲ ಇರುತ್ತೆ ಅವನು ಎಲ್ಲರನ್ನ ಗೆಲ್ತಾನೆ. ಅವನು ಎಂಥದೇ ಬಟ್ಟೆ ಹಾಕ್ಕೊಂಡು ಹೋದರೂ ಅವರನ್ನು ಗುರುತಿಸುತ್ತೆ ಸಭೆ ಕೆಲವೊಮ್ಮೆ, ಆ ಮಟ್ಟಕ್ಕೆ ಬೆಳೆದರೆ. ಆಮೇಲೆ ಅವನ ಹತ್ರ ಇಲ್ಲದೆ ಹೋದರೂ ಬೇರೆಯವರು ತಂದು ಕೊಡ್ತಾರೆ, ಆಮೇಲೆ ವಾಹನದಲ್ಲಿ ಕರ್ಕೊಂಡು ಹೋಗ್ತಾರೆ. ಹೀಗಾಗಿ ಶೀಲ ಇತ್ತು ಅಂತಂದರೆ ಇವೆಲ್ಲವೂ ಗೆದ್ದ ಹಾಗೆ. ನೀನು ಆ ಶೀಲವನ್ನೇ ಕಳ್ಕೊಳ್ತಾ ಇದ್ದಿ, ನೆನಪಿರಲಿ. ಆಢ್ಯಾನಾಂ ಮಾಂಸ ಪರಮಂ
ಮಧ್ಯಾಹ್ನಂ ಗೋರಸೋತ್ತರಂ ತೈಲೋತ್ತರಂ ದರಿದ್ರಾಣಾಂ ಭೋಜನಂ ಭರತರಚಭ. ಶ್ರೀಮಂತರಿಗೆ ಮಾಂಸ ಇದ್ದರೆ ಒಳ್ಳೆಯ ಊಟ ಅಂತ. ಮಧ್ಯಾಹ್ನಂ ಗೋರಸೋತ್ತರಂ, ಮಧ್ಯಮ ಭಾಗದವರಿಗೆ ಹಾಲು ಮೊಸರು ತುಪ್ಪ ಸಮೃದ್ಧವಾಗಿದ್ದರೆ ಊಟ ಚೆನ್ನಾಗಿರುತ್ತೆ ಅಂತ. ತೈಲೋತ್ತರಂ ದರಿದ್ರಾಣಾಂ, ಬಡವರಿಗೆ ಎಣ್ಣೆ ಇದ್ದರೆ ಚೆನ್ನಾಗಿರುತ್ತೆ ಅಂತ. ಆದರೆ ಅವ್ರ ಊಟದ ಸ್ಟ್ಯಾಂಡರ್ಡ್ ಇದು, ಹೀಗಿದ್ರೆ ಊಟ ಅಂತ. ಅವರಿಗೆ ಊಟ ಅಂದ್ರೆ ಏನು, ಮಾಂಸ ಇದ್ರೆ ಊಟ ಅಂತ ಹೇಳಿ ವಿಪರೀತ ಶ್ರೀಮಂತರು. ಅವಾಗ ಶ್ರೀಮಂತರು ಅಂದರೆ ಕ್ಷತ್ರಿಯರು ಮಾತ್ರ, ನೆನಪಿಡಿ. ಈಗಿನ ತರಹ ಎಲ್ಲ ಜಾತಿಯಲ್ಲೂ ಶ್ರೀಮಂತರು ಅಂತ ಹೇಳಿ ಇರಲಿಲ್ಲ. ಅವಾಗ ಬ್ರಾಹ್ಮಣರು ಊಟವೇ ಮಾಡ್ತಾ ಇರಲಿಲ್ಲ, ಹಾಲು ಕುಡಿತಾ ಇದ್ರು, ಹಣ್ಣು ತಿಂತಾ ಇದ್ರು. ಅದಕ್ಕಾಗಿ ಯಾವತ್ತೋ ಒಂದು ದಿವಸ ರಾಜನಲ್ಲಿ ಸ್ವಯಂವರ ಆಗತ್ತೆ ಅಂತಂದರೆ ಬರೋರು ಸ್ವಯಂವರಕ್ಕೆ ಊಟಕ್ಕೆ ಅಂತ. ತಾನ್ ಬ್ರಾಹ್ಮಣ ಇತಿ ಭುಜಿರ್ಭವತಿ ಇತಿ ಚೋಚುಹು. ಏಕಚಕ್ರ ನಗರದಿಂದ ಬಕನನ್ನು ಕೊಂದ ಮೇಲೆ ಪಾಂಡವರು ಇದಕ್ಕೆ ಹೋದಾಗ, ದ್ರೌಪದಿಯ ಸ್ವಯಂವರಕ್ಕೆ ಹೋಗುವಾಗ ಅಲ್ಲಿ ಸಿಕ್ಕಿದ ಬ್ರಾಹ್ಮಣರೆಲ್ಲ ಹೇಳಿದರಂತೆ, ಭುಜಿರ್ಭವತಿ ಒಳ್ಳೆ ಊಟ ಸಿಗತ್ತೆ, ಬನ್ನಿ ಹೋಗೋಣ ಅಂದ್ರಂತೆ. ಯಾಕೆಂದರೆ ಊಟ ಅನ್ನೋದು ಅಪರೂಪ ಆವಾಗ ಬ್ರಾಹ್ಮಣರಿಗೆ. ಇನ್ನು ವೈಶ್ಯರೇ ಮೊದಲಾದವರು ಹಾಲು ಮೊಸರು ತುಪ್ಪ ಹಾಕೊಂಡು ಊಟ ಮಾಡ್ತಾ ಇದ್ರು. ಇವರು ಉಳಿದವರು ಎಣ್ಣೆಯನ್ನು ಹಾಕಿಕೊಂಡು ಊಟ ಮಾಡ್ತಾ ಇದ್ರು. ಇದು ಅದರಿಂದಾಗಿ ಆಢ್ಯರು ಅಂತಂದರೆ ಅವತ್ತು ಕ್ಷತ್ರಿಯರೇ, ಬೇರೆ ಅಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಅರ್ಥೈಸಬೇಕು ಈ ಶ್ಲೋಕಕ್ಕೆ. ಇಲ್ಲಾಂದರೆ ಎಲ್ಲ ಆಢ್ಯರು ಮಾಂಸ ತಿಂತಾರೆ ಅಂತ ಆಗ್ಬಿಡಲ್ಲ. ಯಾಕೆಂದರೆ ಇವತ್ತು ಸಂಪನ್ನರು ಬಹಳ ಇದ್ದಾರೆ, ಎಷ್ಟೋ ಜನ ಮಾಂಸ ತಿನ್ನಲ್ಲ. ಅವರು ಬಡವರು ಎಷ್ಟೋ ಜನ ಇದ್ದಾರೆ, ಅವರು ಮಾಂಸಕ್ಕಾಗಿ ಕಾತರಿಸ್ತಾರೆ. ಅದರಿಂದಾಗಿ ಈ ವಿದುರ ನೀತಿಯ ಶ್ಲೋಕವನ್ನು ಅವತ್ತಿನ ಸಮಾಜದ ಪರಿಸ್ಥಿತಿಗನುಗುಣವಾಗಿ ಅರ್ಥೈಸಬೇಕು. ಆಢ್ಯಾನ ಮಾಂಸ ಪರಮಂ, ಕ್ಷತ್ರಿಯರಿಗೆ ಊಟ ಅಂತಂದರೆ ಮಾಂಸ ಇರಬೇಕು ಅಂತಾರೆ. ಮಧ್ಯಾಹ್ನಂ ಗೋರಸೋತ್ತರಂ, ಮಧ್ಯಮರಿಗೆ ವೈಶ್ಯರ್ಯ ಮೊದಲಾದವರಿಗೆ ಹಾಲು ಮೊಸರು ಬೆಣ್ಣೆ ತುಪ್ಪಗಳಿದ್ದರೆ ಒಳ್ಳೆಯ ಊಟ ಅಂತಾರೆ. ಇನ್ನು ತೈಲೋತ್ತರಂ ದರಿದ್ರಾಣ, ಸಮಾಜದ ಕೆಳವರ್ಗಗಳು ಅವು ಎಣ್ಣೆ ಹಾಕಿಕೊಂಡು ಊಟ ಮಾಡುತ್ತವೆ. ಸಂಪನ್ನ ತರಮೇವಾನ್ನಂ ದರಿದ್ರಾ ಭುಂಜತೆ ಸದಾ. ಆದರೆ ಬಡವರ ಮನೆಯ ಊಟ ಬಹಳ ರುಚಿ. ಯಾಕೆಂದರೆ ಕ್ಷುತ್ ಸ್ವಾದುತಾಂ ಜನಯತಿ, ಹಸಿವು ಅನ್ನೋದು ಪದಾರ್ಥವನ್ನು ಚೆನ್ನಾಗಿ ಮಾಡುತ್ತೆ. ಸಾಚ ಆಢ್ಯೇಶು ಸುದುರ್ಲಭ, ಬಹಳ ಶ್ರೀಮಂತರಲ್ಲಿ ಅದಿರೋದೇ ಇಲ್ಲ. ಡಿ ವಿ ಜಿ ಅವರ ಜ್ಞಾಪಕ ಚಿತ್ರಶಾಲೆಯ ಒಂದು ಪ್ರಸಂಗದಲ್ಲಿ ಹೇಳ್ತಾರೆ, ಯಾರೋ ಒಬ್ಬ ಡಾಕ್ಟ್ರ್ ಹತ್ರ ಹೋಗಿದ್ದನಂತೆ. ಡಾಕ್ಟ್ರು ಸ್ವಲ್ಪ ಬಡವ, ಅವನಿಗೆ ಹೋಗಿ ನೋಡಿ ಊಟ ಮಾಡಿದ್ಮೇಲೆ ಹಸಿವೆ ಇರಲ್ಲ ಅನ್ನಂತೆ. ಶ್ರೀಮಂತ ಊಟ ಮಾಡಿದ್ಮೇಲೆ ಹಸಿವೆ ಇರಲ್ಲ. ಅದಕ್ಕೆ ಇವರು ಹೇಳಿದ್ರಂತೆ, ಹೌದಪ್ಪ ನನಗೂ ಹಾಗೆ, ನಿದ್ರೆ ಮಾಡಿದ್ಮೇಲೆ ಕಣ್ಣೇ ಮುಚ್ಚಲ್ಲ ಅಂದ್ರೆ ಹಾಗೆ. ಅದು ಏನೋ ಅದರಿಂದ ಆಢ್ಯ ಇದು ಸಂಪನ್ನ ತರಮೇವಾನ್ನಂ ದರಿದ್ರಾಣ, ಬಡವರಿಗೆ ಊಟ ಬಹಳ ರುಚಿ. ಯಾಕೆಂದರೆ ಕ್ಷುತ್ ಸ್ವಾದುತಾಂ ನಯತಿ, ಹಸಿವು ಅನ್ನೋದು ಊಟ ಬಹಳ ಊಟದ ಸೊಗಸಿಗೆ ಹಸಿವೆ ಕಾರಣ. ಅದು ಸಾಚ ಆಢ್ಯೇಶು ಸುದುರ್ಲಭ, ಸಂಪನ್ನರಲ್ಲಿ ಅದು ಇರೋದಿಲ್ಲ. ಪ್ರಾಯೇಣ ಶ್ರೀಮತಾಂ ಲೋಕೆ ಭೋಕ್ತುಂ ಶಕ್ತಿರ್ನ ವಿದ್ಯತೆ, ಸಾಮಾನ್ಯವಾಗಿ ಶ್ರೀಮಂತರಿಗೆ ಊಟ ಮಾಡಲಿಕ್ಕೆ ಶಕ್ತಿಯೇ ಇರೋದಿಲ್ಲ. ಜೀರ್ಯಂತೆ ಪಿತು ಕಾಷ್ಠಾಣಿ ದರಿದ್ರಾಣಾಂ ಮಹೀಪತೆ, ಬಡವರು ಕಟ್ಟಿಗೆ ತಿಂದರೂ ಜೀರ್ಣಿಸ್ಕೋತಾರೆ. ಅವೃತ್ತಿರ್ಭಯಮಂತ್ಯಾನಾಂ ಮಧ್ಯಾಹ್ನಂ ಮರಣಾತ್ ಭಯಂ, ಉತ್ತಮಾನಾಂತು ಮರ್ತ್ಯಾನಾಂ ಅವಮಾನಾತ್ ಪರಂ ಭಯಂ. ಹೀಗೆ ಒಂದು ಸ್ವಲ್ಪ ಆಚೆ ಹೋಗಿ ಮತ್ತೆ ವಿಷಯಕ್ಕೆ ವಿದುರ ಬರ್ತಾನೆ. ಯಾಕೆಂದರೆ ಕೆಲವೊಂದು ಈ ಇಡೀ ಶ್ಲೋಕ ಕ್ರಮವಾಗಿ ನೀವು ಇದಾದ್ಮೇಲೆ ಇದು ಇದಾದ್ಮೇಲೆ ಇದು ಅಂತ ನೋಡ್ಲಿಕ್ಕೆ ಬರಲ್ಲ. ಕೆಲವೊಮ್ಮೆ ಮಾತು ಸುತ್ತಿ ಎಲ್ಲೋ ಹೋಗಿ ಮತ್ತು ವಾಪಸ್ ಬರುತ್ತೆ. ಹಾಗೆ ಇದು ಅವೃತ್ತಿ ಹಿ ಭಯಮಂತ್ಯಾನಾಂ, ಬಡವರಿಗೆ ಭಯ ಅಂದರೆ ಯಾವುದು ಅಂದರೆ ಅವೃತ್ತಿ, ಜೀವನೋಪಾಯಕ್ಕೆ ಇಲ್ಲದೆ ಹೋದರೆ ಅಂತ ಬಡವರ ಭಯ. ಮಧ್ಯಾಹ್ನಂ ಮರಣಾತ್ ಭಯಂ, ಮಧ್ಯಮರಿಗೆ ಮರಣದಿಂದ ಭಯ. ಉತ್ತಮಾನಾಂತು ಮರ್ತ್ಯಾನಾಂ, ಉತ್ತಮರಿಗೆ ಅವಮಾನಾತ್ ಪರಂ ಭಯಂ, ಅವಮಾನ ಆಗಿಬಿಟ್ರೆ ಅಂತ. ಆ ಅವಮಾನದ ಭಯದಿಂದಲೇ ನೀನು ಪಾಂಡವರಿಗೆ ರಾಜ್ಯವನ್ನು ಕೊಡಲಿಕ್ಕೆ ಒಪ್ಕೊಳ್ಬೇಕು, ಆ ತರಹ ಇದೆ. ನೀನು ಅದನ್ನು ಮಾಡಿಲ್ಲ. ನೀನು
ಐಶ್ವರ್ಯ ಮದ ಪಾಪಿಷ್ಠ ಮದ ಪಾನಮದಾದಯ ಐಶ್ವರ್ಯ ಮದಮತ್ತೋಹಿ ನಾಪದಸ್ಸವಿಬುಧ್ಯತೆ. ಎಲ್ಲಕ್ಕಿಂತ ಅಪಾಯ ಯಾವುದು ಅಂತಂದರೆ ಐಶ್ವರ್ಯ ಮದ. ಐಶ್ವರ್ಯ ಮದದಿಂದ ಕೂಡಿದವ, ಶ್ರೀಮಂತಿಕೆಯ ಸೊಕ್ಕು ತಲೆಗೇರಿದವ, ಅವನಿಗೆ ಅಪಾಯ ಏನು ಬಂತು ಅನ್ನೋದೇ ಗೊತ್ತಾಗೋದಿಲ್ಲ. ಇಂದ್ರಿಯೈರಿಂದ್ರಿಯಾರ್ಥೇಶು ವರ್ತಮಾನೈರ್ ಅನಿಗ್ರಹೈ ತೈರಯಂ ತಾಪ್ಯತೆ ಲೋಕಃ ನಕ್ಷತ್ರಾಣಿ ಗ್ರಹೈರಿವ. ಇಂದ್ರಿಯದ ಬೇಕುಗಳು, ಮನಸ್ಸಿಗಿದಬೇಕು, ಕಣ್ಣಿಗೆ ಒಳ್ಳೆಯ ರೂಪ ಬೇಕು, ಕಿವಿಗೆ ಒಳ್ಳೆಯ ಸದ್ದು ಬೇಕು, ಚರ್ಮಕ್ಕೆ ಒಳ್ಳೆಯ ಸ್ಪರ್ಶ ಬೇಕು, ಇವುಗಳು ಈ ವಿಷಯಗಳು ಇಂದ್ರಿಯಗಳನ್ನು ಪೀಡಿಸ್ತವೆ. ಅದರಿಂದಾಗಿ ಅದರ ಯಥಾರ್ಥವನ್ನು ಗ್ರಹಿಸಬೇಕು, ಹೌದಾ ಅಂತ ನೋಡಬೇಕು. ಯೋಜಿತ ಪಂಚವರ್ಗೇಣ ಸಮಾಜೇನ ಅನುಕರ್ಷಿಣ ಆಪದಸ್ತಸ್ಯ ವರ್ಧಂತೆ ಶುಕ್ಲಪಕ್ಷ ಇವೋಡು ರಾಟ್. ಯಾರಿಗೆ ಇಂದ್ರಿಯ ನಿಗ್ರಹ ಇರೋದಿಲ್ಲ ಅವನಿಗೆ ಆಪತ್ತುಗಳು ಬೆಳೀತಾವೆ. ಹೇಗೆ? ಶುಕ್ಲಪಕ್ಷದಲ್ಲಿ ಚಂದ್ರ ಬೆಳೆದ ಹಾಗೆ. ಶುಕ್ಲಪಕ್ಷ ಇವ ಉಡುರಾಟ್. ಅವಿಜಿತ್ಯ ಯ ಆತ್ಮಾನಂ ಅಮಾತ್ಯಾನ್ ವಿಜಿಗೀಸತೆ ಅಜಿತಾತ್ಮ ಜಿತಾಮಾತ್ಯ ಸೋ ವಶ ಪರಿಹೀಯತೆ. ರಾಜ್ಯವನ್ನು ಗೆಲ್ತೇನೆ ಅಂತ ಅಂದುಕೊಳ್ಳುವವ, ಇಡೀ ದೇಶವನ್ನು ಗೆಲ್ತೇನೆ ಅಂತ ಅಂದುಕೊಳ್ಳುವವ ಮೊದಲು ತನ್ನನ್ನು ಗೆದ್ದುಕೊಳ್ಳಬೇಕು. ಅವಿಜಿತ್ಯ ಯ ಆತ್ಮಾನಂ, ತನ್ನನ್ನು ಗೆದ್ದುಕೊಳ್ಳದೆ ಅಮಾತ್ಯಾನ್ ವಿಜಿಗೀಷತೆ, ತನ್ನ ಮಂತ್ರಿಗಳನ್ನು ಗೆಲ್ಲಬೇಕು ಅಂತ ಹೋಗ್ತಾನೆ. ಮಂತ್ರಿಗಳನ್ನು ಗೆದ್ದು ಆಮೇಲೆ ಇಡೀ ರಾಜ್ಯವನ್ನು ಗೆಲ್ಲಬೇಕು, ಬೇರೆ ದೇಶವನ್ನು ಗೆಲ್ಲಬೇಕು ಅಂತೆಲ್ಲ ಹೋಗ್ತಾನೆ. ಅದಕ್ಕೆಲ್ಲ ಕಾರಣವಾದದ್ದು ತನ್ನ ಗೆಲುವು, ತನ್ನನ್ನು ತಾನು ಗೆದ್ದುಕೊಳ್ಳೋದು. ಅದಕ್ಕೆ ಅರ್ಥಶಾಸ್ತ್ರ ಚಾಣಕ್ಯನದ್ದು ಕೃತ್ಸ್ನೋಹಿ ಇಂದ್ರಿಯ ಜಯ, ಕೃತ್ಸ್ನಮಿದಂ ಇಂದ್ರಿಯ ಜಯ ಅರ್ಥಶಾಸ್ತ್ರಂ ನಾಮ. ಇಡೀ ಅರ್ಥಶಾಸ್ತ್ರ ರಾಜನೀತಿ ಇರೋದೇ ಇಂದ್ರಿಯ ನಿಗ್ರಹದಲ್ಲಿ. ಇಂದ್ರಿಯ ನಿಗ್ರಹದಲ್ಲಿ ಇದು ಓವರ್ ಆಗಿ ಅರ್ಥನೂ ಆಗತ್ತೆ. ಒಂದು ರಾಜಕೀಯ ಪಕ್ಷವೊಂದರ ಕಚೇರಿಯಲ್ಲಿ ನನ್ನನ್ನು ಕರೆದಿದ್ದಾಗ ನಾನು ಇಂದ್ರಿಯ ಜಯ ಅಂತಂದೆ. ಅದಕ್ಕೆ ಅವರು, ನೀವು ಇಂದಿನವರು ರಾಜರೇ ಆಗಲ್ಲ ಅಂತ ಹೇಳ್ತಾ ಇದ್ದೀರಾ ಹಾಗಾದರೆ ಅಂತ ಕೇಳಿದ್ರು. ನಾನು ನನ್ನ ಇಂಟರ್ಪ್ರಿಟೇಷನನ್ನು ಹೇಳ್ತಾ ಇಲ್ಲ, ಅಲ್ಲಿ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ಸಿಡಿ ಮಿಡಿ ಅದಕ್ಕೆಲ್ಲ ಸಂಬಂಧ ಇಲ್ಲ ನಮಗೆ, ಅಲ್ಲಿ ಏನಿದೆ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಬೇಕಾಯ್ತು. ಆತ್ಮಾನಮೇವ ಪ್ರಥಮಂ ಕ್ಲೇಶ ರೂಪೇಣ ಯೋಜಯೇತ್. ಜಗತ್ತಿನಲ್ಲಿ ಅತ್ಯಂತ ಕಷ್ಟ ಯಾವುದು? ತನ್ನನ್ನು ತಾನು ಹ್ಯಾಂಡ್ಲು ಮಾಡೋದು ಮೊದಲನೇ ಕಷ್ಟ, ಆಮೇಲೆ ಉಳಿದವ್ರನ್ನ ಹ್ಯಾಂಡ್ಲು ಮಾಡೋದು. ಅಯ್ಯೋ, ಅವರೊಬ್ಬರನ್ನ ಹ್ಯಾಂಡ್ಲು ಮಾಡಲಿಕ್ಕಾಗಲ್ಲಪ್ಪ ಅಂತ ಬಹಳ ಜನ. ಅವ್ರನ್ನ ಹ್ಯಾಂಡ್ಲು ಮಾಡಲಿಕ್ಕಾಗಲ್ಲ, ಇವ್ರನ್ನ ಹ್ಯಾಂಡ್ಲು ಮಾಡಲಿಕ್ಕಾಗಲ್ಲ. ಊರಿನ 10 ಜನರನ್ನು ಹ್ಯಾಂಡ್ಲು ಮಾಡೋ ಬದಲು ತನ್ನ ತಾನು ಹ್ಯಾಂಡ್ಲು ಮಾಡಿಕೊಳ್ಳೋದೇ ಮೊದಲನೇ ಕಷ್ಟ. ಇದನ್ನು ಒಬ್ಬ ಅರ್ಥ ಮಾಡ್ಕೊಳ್ಬೇಕು. ಆತ್ಮಾನಮೇವ ಪ್ರಥಮಂ ಕ್ಲೇಶ ರೂಪೇಣ ಯೋಜಯೇತ್. ತಥೋ ಮಾತ್ಯಾನ್, ಆಮೇಲೆ ಸುತ್ತಮುತ್ತಲಿದ್ದ ಅಮಾತ್ಯರನ್ನು ಗೆಲ್ಲಬೇಕು. ಆಮೇಲೆ ಅಮಿತ್ರಾನ್, ಶತ್ರುಗಳನ್ನು ಗೆಲ್ಲಬೇಕು. ತನ್ನನ್ನೇ ಗೆಲ್ಲದಿದ್ದರೆ ಇವರು ಯಾರನ್ನು ಗೆಲ್ಲಲಿಕ್ಕೆ ಆಗಲ್ಲ. ನಮ್ಮ ಕ್ಷೇಮೇಂದ್ರ ಸೇವ್ಯ ಸೇವಕೋಪದೇಶ ಅಂತ ಒಂದು ಪುಟ್ಟ ಕೃತಿ, ಆಳು ಮತ್ತು ಧಣಿ ಅಂತ ನಾನು ಅನುವಾದ ಮಾಡಿದ್ದೇನೆ. ಅದರಲ್ಲಿ ಅವನೊಂದು ಮಾತು ಬರೀತಾನೆ, ಒಬ್ಬ ಸನ್ಯಾಸಿಗೂ ಒಬ್ಬ ರಾಜನಿಗೂ ಒಬ್ಬ ಯೋಧನಿಗೂ ಏನು ಡಿಫ್ರೆನ್ಸು, ಒಬ್ಬ ದಾಸ ಗುಲಾಮ ಏನು ಡಿಫ್ರೆನ್ಸು, ಏನು ಡಿಫ್ರೆನ್ಸು ಇಲ್ಲ ಮೂರು ಜನರಿಗೆ. ಅವನು ಊಟ ತಿಂಡಿ ಬಿಟ್ಟಿರ್ತಾನೆ ಸನ್ಯಾಸಿ, ಯೋಧನೂ ಬಿಟ್ಟಿರ್ತಾನೆ, ರಾಜನೂ ಬಿಟ್ಟಿರ್ತಾನೆ, ಗುಲಾಮನೂ ಬಿಟ್ಟಿರ್ತಾನೆ. ಒಬ್ಬ ಸನ್ಯಾಸಿಗೆ ಒಂದು ಒಳ್ಳೆಯ ನೆಮ್ಮದಿಯಿಂದ ಕೂತು ಊಟ ಮಾಡೋದು ತಿಂಡಿ ಮಾಡೋದು ಎಲ್ಲ ಉಂಟೆ, ಭೋಗ ಉಂಟೆ, ಅವನನ್ನು ಪ್ರೀತಿಸುವವರು ಉಂಟೆ, ಯಾರೂ ಇಲ್ಲ. ಏಕಾಂಗಿ ಅಂದರೆ ಏಕಾಂಗಿ, ಪ್ರೀತಿಸುವವರಿದ್ದರೆ ದೂರದಲ್ಲಿರ್ತಾರೆ. ತಾಯಿ ದೂರದಲ್ಲಿ ತಾನೇ ಇರೋದು. ಹೀಗೆ ಒಬ್ಬ ಸನ್ಯಾಸಿ, ಒಬ್ಬ ರಾಜ, ಒಬ್ಬ ಯೋಧ, ಬಹಳ ಕಷ್ಟ. ಆದರೆ ಈ ಮೂರು ಜನರಿಗೆ ಸ್ವರ್ಗ ಆಗುವ ಸಾಧ್ಯತೆ ಇರುತ್ತೆ, ಒಬ್ಬ ಗುಲಾಮನಿಗಲ್ಲ, ಒಬ್ಬ ಸೇವಕನಿಗಲ್ಲ. ಅವನು ಕೂಡ ಊಟ ಬಿಟ್ಟಿರ್ತಾನೆ, ತಿಂಡಿ ಬಿಟ್ಟಿರ್ತಾನೆ,
ಈ ಯಜಮಾನ ಯಾವಾಗ ಏನು ಹೇಳ್ತಾನೋ ಅದನ್ನು ಮಾಡಬೇಕು ಅಂತ ಹೊರಟಿರ್ತಾನೆ. ನೀವು ದೊಡ್ಡ ದೊಡ್ಡ ಮನೆಯಲ್ಲಿ ಅಥವಾ ಬಹಳ ಶ್ರೀಮಂತರ ಮನೆಯಲ್ಲಿರುವ ಸೇವಕರನ್ನು ನೋಡಬೇಕು, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಊಟ ತಿಂಡಿ ನಿದ್ರೆ ಎಲ್ಲವನ್ನು ಬಿಟ್ಟು ಅವರ ಅಣತಿಯನ್ನು ಕಾಯ್ತಾ ಇರ್ತಾನೆ, ಯಾವಾಗ ಏನು ಹೇಳೋದು ಅಂತ. ಏನು ಮಾಡ್ತಾಯಿದ್ರು ಮಧ್ಯದಲ್ಲಿ ಹೋಗಿ ಅವ್ರ ಕೆಲಸವನ್ನು ಅಟೆಂಡ್ ಮಾಡ್ತಾನೆ. ಅದರಿಂದ ಈ ಮೂರು ಜನ ಇದ್ದಾರಲ್ಲ, ಸೈನಿಕ, ರಾಜ, ಸನ್ಯಾಸಿ, ಸ್ವರ್ಗಕ್ಕೆ ಹೋಗೋದು ಯಾಕೆ? ತಮ್ಮನ್ನು ತಾವು ಗೆದ್ದಿರ್ತಾರೆ. ಇವನು ತನ್ನಂತಾನು ಗೆದ್ದಿರ್ತಾನೆ ಸೇವಕ, ಯಾಕೆ ಹೋಗಲ್ಲ? ಅವನು ಮಾಡೋ ಕೆಲಸ ವೇಸ್ಟ್. ಹಾಗೆ ಅದರಿಂದ ಸೇವೆ ಸೇವಕೋಪದೇಶದಲ್ಲಿ ಹೀಗೆ ಹೇಳೋದು. ಅದರಿಂದಾಗಿ ಒಬ್ಬ ರಾಜ ಮೊದಲು ತನ್ನನ್ನು ಗೆದ್ದುಕೊಳ್ಬೇಕು, ಆಮೇಲೆ ಉಳಿದವ್ರನ್ನೆಲ್ಲ ಗೆಲ್ಲೋದು. ವಶ್ಯೇಂದ್ರಿಯಂ ಜಿತಾತ್ಮಾನಂ ಧೃತದಂಡಂ ವಿಕಾರಿಚು ಪರೀಕ್ಷ ಕಾರಿಣಂ ಧೀರಂ ಅತ್ಯಂತಂ ಶರೀರ್ ನಿಷೇವತೆ. ಯಾರಿಗೆ ಇಂದ್ರಿಯ ನಿಗ್ರಹ ಇರುತ್ತೆ, ಯಾರು ಮನಸ್ಸಿನ ತಳಮಳಗಳನ್ನು ಲೆಕ್ಕಿಸುವುದಿಲ್ಲ, ಯಾರು ಸರಿಯಾಗಿ ಶಿಕ್ಷೆಯನ್ನು ಕೊಡ್ತಾನೆ, ಪರೀಕ್ಷೆ ಮಾಡಿ ಮುಂದಿನ ಕೆಲಸಕ್ಕೆ ತೊಡಗುತ್ತಾನೆ, ಅಂತಹ ರಾಜನನ್ನು ಶರೀರ್ ನಿಷೇವತೆ, ಸಂಪತ್ತು ತಾನಾಗಿ ಹೊಂದುತ್ತದೆ. ಅದೆಲ್ಲವೂ ಧರ್ಮರಾಜನಲ್ಲಿದೆ, ನಿನ್ನಲ್ಲಿಲ್ಲ. ರಥಶರೀರಂ ಪುರುಷಸ್ಯ ರಾಜನ್ ಆತ್ಮ ನಿಯಂತ ಇಂದ್ರಿಯಾಣ್ಯಸ್ಯ ಚಾಶ್ವಾಹ ತೈರಪ್ರಮತ್ತ ಕುಶಲೀ ಸದಸ್ವೈಹಿ ದಾಂತೈ ಸುಖಮ್ಯಾತಿ ರಥೀವ ಧೀರಃ. ಇದು ನೀವು ಕಠೋಪನಿಷತ್ತಿನಲ್ಲಿ ಕೇಳಿದ್ದೀರ. ಈ ರಥ ಅನ್ನೋದು, ಶರೀರ ಅನ್ನೋದು ಒಂದು ರಥ ಇದ್ದ ಹಾಗೆ, ಬುದ್ಧಿ ಅನ್ನೋದು ಸಾರಥಿ ಇದ್ದ ಹಾಗೆ, ಇಂದ್ರಿಯ ಅನ್ನೋದು ಕುದುರೆ ಇದ್ದ ಹಾಗೆ, ಈ ಕುದುರೆಗಳನ್ನು ನಿಗ್ರಹಿಸಿ ಸರಿಯಾದ ದಾರಿಯಲ್ಲಿ ಸಾಗಬೇಕು ಒಳ್ಳೆಯ ರಥಿಕನ ಹಾಗೆ. ಇದು ಕಠೋಪನಿಷತ್ತು ಮೊದಲಾದವುಗಳಲ್ಲಿ ಕೇಳಿರೋದು ಇಲ್ಲಿಗೂ ಅನ್ವಯ. ವಿದುರ ನೀತಿಯಲ್ಲಿ ಅದನ್ನೇ ಹೇಳಿದ್ದಾರೆ. ಏತಾನ್ಯನುಗೃಹೀತಾನಿ ವ್ಯಾಪಾದಯಿತುಮಪ್ಯಲಂ ಅವಿಧೇಯ ಇವಾದಂತಹ ಹಯಾಪತಿ ಕುಸಾರಥಿಂ. ಸರಿಯಾಗಿ ನಿಗ್ರಹಿಸದೆ ಹೋದರೆ ಕುದುರೆ ಮೇಲೆ ಕೂತ್ಕೊಂಡು ಬೀಳೋದೆ ಕೆಳಗಡೆ. ಹಾಗೆ ಅನರ್ಥಂ ಅರ್ಥತಪಶ್ಯನ್ ಅರ್ಥಂ ಚೈವಾಪ್ಯನರ್ಥತಃ ಇಂದ್ರಿಯೈ ರಜಿತೈರ್ ಬಾಲ ಸುದುಃಖಂ ಮನ್ಯತೆ ಸುಖಂ. ಯಾವುದು ಅನರ್ಥ, ಅರ್ಥ ಅಂದರೆ ಪ್ರಯೋಜನ, ಯಾವುದಕ್ಕೆ ಪ್ರಯೋಜನ ಇಲ್ಲವೋ ಅದನ್ನು ಪ್ರಯೋಜನ ಇದೆ ಅಂತ ಅಂದುಕೊಳ್ತಾನೆ, ಯಾವುದಕ್ಕೆ ಪ್ರಯೋಜನ ಇದೆಯೋ ಅದನ್ನು ಪ್ರಯೋಜನ ಇಲ್ಲ ಅಂತ ಅಂದುಕೊಳ್ತಾನೆ. ಈ ತರಹದ ಇಂದ್ರಿಯ ನಿಗ್ರಹವಿಲ್ಲದಿದ್ದರೆ ಅವನು ದುಃಖಕ್ಕೆ ಸಾಧನವನ್ನೇ ಸುಖ ಸಾಧನ ಅಂತ ಅಂದುಕೊಳ್ತಾನೆ. ಧರ್ಮಾರ್ಥವು ಯಪರಿತ್ಯಜ್ಯ ಸ್ಯಾದಿಂದ್ರಿಯ ವಶಾನುಗಃ ಶ್ರೀಪ್ರಾಣಧನದಾರೇಭ್ಯ ಕ್ಷಿಪ್ರಂತ ಪರಿಹೀಯತೆ. ಯಾರು ಧರ್ಮಾರ್ಥಗಳನ್ನು ಬಿಟ್ಟು ಇಂದ್ರಿಯಗಳು ಹೇಗೆ ಕರ್ಕೊಂಡು ಹೋಗ್ತಾವೋ ಹಾಗೆ ಹೋಗ್ತಾನೋ ಅವನು ಎಲ್ಲದರಿಂದ ಹೀನನಾಗ್ತಾನೆ. ಆತ್ಮನ ಆತ್ಮಾನಮನ್ವಿಚ್ಛೇತ್ ಮನೋಬುದ್ಧೀಂದ್ರಿಯೈರ್ ಯತೈಹಿ ಆತ್ಮೈವ ಹಿ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ನಮಗೆ ಅವ್ರ ಶತ್ರು ಇವ್ರ ಶತ್ರು ಹಾಗೆ ಹೀಗೆ ಅಂತ ನಾವು ಅಂದುಕೊಳ್ಳೋದು, ಆದರೆ ನಮಗೆ ನಿಜವಾದ ಶತ್ರುಗಳು ಯಾರು ಅಂದರೆ ನಮ್ಮ ಮನಸ್ಸೇ ಆಗತ್ತೆ. ನಮ್ಮ ಮನಸ್ಸೇ ನಮಗೆ ಶತ್ರು. ಅದನ್ನು ಸರಿಯಾಗಿ ಇಟ್ಟುಕೊಂಡ್ರೆ ನಮ್ಮ ಮನಸ್ಸೇ ನಮಗೆ ಮಿತ್ರ. ಕ್ಷುದ್ರಾಕ್ಷೇಣೈವ ಜಾಲೇನ ಝಷಾವಪಿಹಿತಾವುಭೌ ಕಾಮಶ್ಚ ರಾಜನ ಕ್ರೋಧಶ್ಚ ತೌ ಪ್ರಜ್ಞಾನಂ ವಿಲುಂಪತಃ. ಕ್ಷುದ್ರಾಕ್ಷೇಣೇವ ಜಾಲೇನ ಯಾವುದೋ ಒಂದು ಈಡು ಇರುತ್ತೆ, ಅದನ್ನು ಗಾಳಕ್ಕೆ ಸಿಕ್ಕಿಸಿ ಕೆಳಗಡೆ ಬಿಡ್ತಾರೆ. ಆ ಗಾಳ ಏನಿದೆ, ಒಂದು ಕಾಮ ಒಂದು ಕ್ರೋಧ, ಈ ಮೀನು ಅದಕ್ಕೆ ಸಿಕ್ಕಾಕೊಳ್ಳುತ್ತೆ, ಮನಸ್ಸು ಅನ್ನುವ ಮೀನು. ಸಮವೇಕ್ಷೇಹ ಧರ್ಮಾರ್ಥವು ಸಂಭಾರಾನ್ ಯೋಧಿಗಚ್ಚತಿ ಸವೈ ಸಂಭೃತ ಸಂಭಾರ ಸತತಂ ಸುಖಮೇಧತಿ. ಒಬ್ಬ ತನ್ನ ಮನೆಗೆ ಅನೇಕ ವಸ್ತುಗಳನ್ನು ಸಂಗ್ರಹಿಸಿ ಇಡ್ತಾನೆ, ಮನೆಗೆ ಅನೇಕ ವಸ್ತುಗಳು ಬೇಕು, ಸಂಗ್ರಹಿಸಿ ಇಡ್ತಾನೆ. ಯಾವ ದೃಷ್ಟಿ ಮುಖ್ಯ ಆಗಿ ಇರಬೇಕು ಅದಕ್ಕೆ ಹೇಳ್ತಾರೆ ಧರ್ಮಾರ್ಥವ್ಯ ಸಮಾವೇಕ್ಷ್ಯ. ಧರ್ಮ ಮತ್ತು ಅರ್ಥ ಇವೆರಡನ್ನು ನೋಡಿಕೊಂಡು ಸಾಮಾನುಗಳನ್ನು ಸಂಗ್ರಹಿಸಿ ಇಡಬೇಕು. ಆ ದೃಷ್ಟಿ ಯಾರಿಗಿರಲ್ಲ, ಕೇವಲ ಮಜಾಕೆ ಚೆನ್ನಾಗಿ ತೋರುತ್ತೆ ಅಂತ ನಾವು ತಂದಿಟ್ಟರೆ ಅದು ಭಾರ.
ಅದರಿಂದ ಸುಖವನ್ನು ಹೊಂದಬೇಕಾದರೆ ಸಾಮಗ್ರಿಗಳು ಬೇಕು ನಿಜ. ಆ ಸಾಮಗ್ರಿ ಯಾವುದು ಅಂದರೆ ಧರ್ಮಾರ್ಥಕ್ಕೆ ಅನುಗುಣವಾಗಿ ಇರಬೇಕು. ಯಪ್ಪಂಚಾಭ್ಯಂತರಾನ್ ಶತ್ರೂನ್ ಅವಿಜಿತ್ಯ ಮನೋಮಯಾನ್ ಜಿಗೀಷತೆ ನೃಪಾನನ್ಯಾನ್ ವಿಪದ ಅಭಿಭವಂತಿ ತನ್. ಯಾರು ತನ್ನ ಇಂದ್ರಿಯವನ್ನೇ ನಿಗ್ರಹಿಸದೆ ಮುಂದೆ ಹೋಗ್ತಾನೆ, ಗೆಲ್ಲಬೇಕು ಅಂತ ಬಯಸ್ತಾನೆ ಉಳಿದವರನ್ನು, ಅವನಿಗೆ ದುಃಖ ಮಾತ್ರ ಪ್ರಾಪ್ತಿಯಾಗೋದು. ಅಸಂತ್ಯಾಗಾತ್ ಪಾಪಕೃತ ಅಪಮಾನ ತುಲ್ಯೋ ದಂಡ ಸ್ಪೃಶತೆ ಮಿಶ್ರಭಾವಾತ್ ಶುಷ್ಕೇಣಾರ್ದ್ರಂ ದಹ್ಯತೆ ಮಿಶ್ರಭಾವಾತ್ ತಸ್ಮಾತ್ ಪಾಪೈ ಸಹ ಸಂಧಿಂ ನ ಕುರಿಯಾತ್. ಅಸಂತ್ಯಾಗಾತ್ ಪಾಪಕೃತಾಂ ಅಪಾಪಾಹ, ತಪ್ಪು ಮಾಡದವರು ಶಿಕ್ಷೆಗೆ ಯಾಕೆ ಒಳಗಾಗ್ತಾರೆ? ತಪ್ಪು ಮಾಡಿದವರಿಗೆ ಶಿಕ್ಷೆ ಯಾವಾಗತ್ತೆ ಅಂದರೆ ಅಸಂತ್ಯಾಗಾತ್ ಪಾಪಿನಾಂ, ಪಾಪಿಗಳನ್ನು ತ್ಯಾಗ ಮಾಡದೆ ಹೋದರೆ ಪಾಪಿಗಳಲ್ಲದವರಿಗೂ ಶಿಕ್ಷೆ ಆಗತ್ತೆ. ತುಲ್ಯೋದಂಡ ಸ್ಪೃಶತೆ ಮಿಶ್ರಭಾವ, ಯಾಕೆಂದರೆ ಎರಡು ಜೊತೆಗಿದೆಯಲ್ಲ. ಅದಕ್ಕೊಂದು ಒಳ್ಳೆಯ ಉದಾಹರಣೆ ಕೊಡ್ತಾರೆ, ಶುಷ್ಕೇಣ ಆರ್ದ್ರಂ ದಹ್ಯತೆ ಮಿಶ್ರಭಾವಾತ್, ಕಟ್ಟಿಗೆ ಯಾಕೆ ಸುಡುತ್ತೆ ಅಂದರೆ ಒಳಗಡೆ ರಸ ಇದೆ ಅದರಿಂದಾಗಿ ಸುಡುತ್ತೆ. ರಸ ಇಲ್ಲದ ಬೂದಿಯನ್ನು ಬೆಂಕಿ ಸುಡೋದಿಲ್ಲ. ಇದರ ಪಾಠ ಏನು? ತಸ್ಮಾತ್ ಪಾಪೈ ಸಹ ಸಂಧಿಂ ನ ಕುರಿಯಾತ್. ಯಾವತ್ತೂ ಮೈತ್ರಿ ಪಾಲಿಟಿಕ್ಸ್ ಒಳ್ಳೆಯದಲ್ಲ. ನೀನು ಒಳ್ಳೆಯವ, ವಿದ್ಯಾಶೀಲ, ನೀನು ಜೊತೆಗಿರೋದು ದುರ್ಯೋಧನ, ಅವನಿಗೆ ಪೆಟ್ಟು ಬಿದ್ದರೆ ನಿನಗೂ ಬೀಳತ್ತೆ. ನಿಜಾನ್ ಉತ್ಪತತ ಶತ್ರೂನ್ ಪಂಚ ಪಂಚ ಪ್ರಯೋಜನಾನ್ ಯೋ ಮೋಹಾನ್ ನಗೃಣ್ಹಾತಿ ನನಿಗೃಣ್ಹಾತಿ ತಮಾಪದ್ ಭ್ರಮತೆ ನರಂ. ತನ್ನ ಒಳಗಡೆಯ ಐದು ಜನ ಶತ್ರುಗಳು ಮನೋಮಯರು, ಅವರನ್ನು ನಿಗ್ರಹಿಸಲು ಆಗದಿದ್ದರೆ ನಾವೇ ಸೋಲ್ತೇವೆ. ಅನಸೂಯ ಆರ್ಜವಂ ಶೌಚ ಸಂತೋಷ ಪ್ರಿಯವಾದಿತ ದಮಸ್ಸತ್ಯಂ ಅನಾಯಾಸ ನಭವಂತಿ ದುರಾತ್ಮನಾಂ. ಅವರು ಕೆಟ್ಟವರು ಅಂತನ್ಲಿಕ್ಕೆ ಏನು ಪ್ರೂಫ್? ಕೆಟ್ಟವರಲ್ಲ ಅನ್ಲಿಕ್ಕೆ ಏನು ಪ್ರೂಫ್? ಒಬ್ಬರನ್ನು ಡಿಸೈಡ್ ಮಾಡಬೇಕಾದ್ರೆ ಇವರು ಕೆಟ್ಟವರು ಇವರು ಕೆಟ್ಟವರಲ್ಲ ಅಂತ ಡಿಸೈಡ್ ಮಾಡಬೇಕಾದ್ರೆ ಏನಿರಬೇಕು? ಅನಸೂಯ, ಯಾರ ಬಗೆಗೂ ಅಸೂಯೆ ಪಡದೆ ಹೋದರೆ ಅವರು ಒಳ್ಳೆಯವರು. ಆರ್ಜವಂ, ನೇರ ನಡೆನುಡಿ ಇದ್ದರೆ ಅವರು ಒಳ್ಳೆಯವರು. ಶೌಚ, ಸಂತೋಷ ಅಂದರೆ ಇದ್ದದ್ರಲ್ಲಿ ತೃಪ್ತಿ. ಪ್ರಿಯವಾದಿತ, ಸಾಧ್ಯವಾದಷ್ಟು ಎಲ್ಲರಿಗೂ ಪ್ರಿಯವಾಗುವಂತೆ ಮಾತನಾಡ್ತಾರೆ. ದಮಃ, ಇಂದ್ರಿಯ ನಿಗ್ರಹ ಇರುತ್ತೆ. ಸತ್ಯಂ, ಯಥಾರ್ಥವಾದ ಅರಿವು. ಅನಾಯಾಸ, ಕ್ಲೇಶ ಇಲ್ಲದೆ ಇರೋದು. ನಭವಂತಿ ದುರಾತ್ಮನ, ಯಾರಿಗೆ ದುರಾತ್ಮತ್ವ ಇರುತ್ತೆ ಅವ್ರಿಗೆ ಇವೆಲ್ಲ ಇರುತ್ತೆ. ಇದರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇರಬೇಕು ಅಂತಲ್ಲ, ಸ್ವಲ್ಪ ಸ್ವಲ್ಪವಾದರೂ ಇರುತ್ತೆ. ಸಜ್ಜನಿಕೆಯನ್ನು ತೀರ್ಮಾನ ಮಾಡುವಂತಹ ಅಳತೆಗೋಲುಗಳಿವೆಲ್ಲ. ಆತ್ಮಜ್ಞಾನಂ ಅನಾಯಾಸಂ ತಿತಿಕ್ಷಾ ಧರ್ಮ ನಿತ್ಯತ ವಾಕ್ಚೈವ ಗುಪ್ತ ದಾನಂಚ ನೈತಾನಿ ಅಂತ್ಯೇಶು ಭಾರತ. ಅಂತ್ಯೇಶು, ಕಳಪೆ ಮನುಷ್ಯರಲ್ಲಿ ಇವುಗಳಿರಲ್ಲ, ಆತ್ಮಜ್ಞಾನ ಇರಲ್ಲ, ಅನಾಯಾಸ ಇರಲ್ಲ, ಶ್ರಮ ಪಡ್ತಾನೇ ಇರ್ತಾರೆ, ಅಥವಾ ಪಡುವ ಶ್ರಮವನ್ನು ಮನಸ್ಸಿಗೆ ವಿಪರೀತ ಹಚ್ಚಿಕೊಳ್ತಾರೆ. ಇನ್ನು ತಿತಿಕ್ಷ, ಅವರಿಗೆ ಸಹನೆ ಇರೋದಿಲ್ಲ, ಧರ್ಮದಲ್ಲಿ ಆಸಕ್ತಿ ಇರೋದಿಲ್ಲ, ಅನೇಕ ರಹಸ್ಯಗಳನ್ನು ಅವರು ಹೊರಗೆಡಹಿ ಬಿಡ್ತಾರೆ. ಯಾವುದೋ ವಿಶ್ವಾಸದಿಂದ ಒಂದು ರಹಸ್ಯ ಹೇಳಿರ್ತಾರೆ, ಅದನ್ನು ಊರೆಲ್ಲ ಹೇಳಿಕೊಂಡು ಬರೋದು, ಅದು ದುರಾತ್ಮರು ಅಂತವರು. ದಾನಂ, ತಮಗೆ ಕೈಲಾದಷ್ಟು ಬೇರೆಯವರಿಗೆ ಕೊಡೋದು, ಅದನ್ನು ಮಾಡೋದಿಲ್ಲ. ಆಕ್ರೋಶ ಪರಿವಾದಾಭ್ಯಾಂ ವಿಹಿಂಸಂತಿ ಅಬುಧಾಬುಧಾನ್ ವಕ್ತಾ ಪಾಪ ಮುಪಾದತ್ತೆ ಕ್ಷಮ ಮಾಡೋ ವಿಮುಚ್ಛತೆ. ವಿಪರೀತ ಆಕ್ರೋಶದಿಂದ, ಅವರ ಮೇಲೆ ನಿಂದನೆಯಿಂದ ಅಬುಧಾಹ ದಡ್ಡರು, ಬುಧಾನ್ ತಿಳಿದವರನ್ನು ವಿಹಿಂಸಂತಿ ಹಿಂಸೆಗೊಳಿಸುತ್ತಾರೆ. ವಕ್ತಾ ಪಾಪ ಮುಪಾದತ್ತೆ, ವಿಪರೀತ ಉಗ್ರವಾಗಿ ಮಾತನಾಡುವವ ಪಾಪವನ್ನು ಸ್ವೀಕಾರ ಮಾಡ್ತಾನೆ.
ಕ್ಷಮ ಮಾಡೋ ವಿಮುಚ್ಛತೆ, ಇರಲಿ ಅಂತ ಹೇಳಿ ಕ್ಷಮಿಸಿದರೆ ಅವನು ಬಿಡುಗಡೆ ಆಗೋಗ್ತಾನೆ. ಅದರಿಂದ ಕ್ಷಮೆ ಅನ್ನೋದು ಬಹಳ ಮುಖ್ಯ. ಈಗ ಕ್ಷಮೆ ಯಾವುದರಲ್ಲಿ, ತೀರ ಧರ್ಮಕ್ಕೆ ಏಟಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಕ್ಷಮೆ ಮುಖ್ಯ. ಧರ್ಮಕ್ಕೇನೆ ತೊಂದರೆ ಅಂತಹ ಸಂದರ್ಭದಲ್ಲಿ ಕ್ಷಮಿಸಬಾರದು. ಹಿಂಸಾಬಲಮಸಾಧೂನಾಂ ರಾಜ್ಞಾಂ ದಂಡ ವಿಧಿರ್ಬಲಂ ಶುಶ್ರೂಷಾತು ಬಲಂ ಸ್ತ್ರೀಣಾಂ ಕ್ಷಮಾ ಗುಣವತಾಂ ಬಲಂ. ಹಿಂಸಾಬಲಮಸಾಧೂನಾಂ, ಅಸಜ್ಜನರಿಗೆ ಹಿಂಸೆಯೇ ಬಲ, ಏನು ಮಾಡಿದ್ರೂ ಹಿಂಸೆ ಮೂಲಕವೇ ಅವರು ತೋರಿಸ್ತಾರೆ. ಇನ್ನು ರಾಜ್ಞಾಂ ದಂಡ ವಿಧಿರ್ಬಲಂ, ರಾಜರಿಗೆ ಶಾಸನದ ಬಲ, ಆಡಳಿತದ ಬಲ ಇರುತ್ತೆ. ಶುಶ್ರೂಷಾತು ಬಲಂ ಸ್ತ್ರೀಣಾಂ, ಹೆಣ್ಣು ಮಕ್ಕಳಿಗೆ ಅವರು ಮಾಡುವ ಕೆಲಸ ಅನ್ನೋದು ಅವರ ಬಲ. ಕ್ಷಮಾ ಗುಣವತಾಂ ಬಲಂ, ಒಳ್ಳೆ ಗುಣವುಳ್ಳವರಿಗೆ ಕ್ಷಮೆಯೇ ಬಲ. ವಾಕ್ಸಂಯಮೋಹಿ ನೃಪತೇಹೇ ಸುದುಷ್ಕರ ತಮೋಮತಃ ಅರ್ಥವಚ್ಚ ವಿಚಿತ್ರಂಚ ನಶಕ್ಯಂ ಬಹುಭಾಷಿತ. ರಾಜರಿಗೆ ವಾಕ್ಸಂಯಮ, ಮಾತಿನ ಸೊಗಸಾದ ನಿರೂಪಣೆ ಅನ್ನೋದಿರೋದಿಲ್ಲ. ಯಾಕೆ ಅಂದರೆ ಅರ್ಥವತ್ತಾಗಿ ವಿಚಿತ್ರವಾಗಿ ಬಹಳ ಮಾತನಾಡಲಿಕ್ಕೆ ಆಗುವಲ್ಲ, ಯಾಕೆಂದರೆ ಅವ್ರಿಗೆ ಟೈಮೇ ಇರಲ್ಲ. ದಂಡವಿಧಿಯಲ್ಲೇ ಕಾಲ ಹೋಗುತ್ತೆ, ಆಡಳಿತದಲ್ಲಿಯೇ ಕಾಲ ಹೋಗುತ್ತೆ. ಅಭ್ಯಾವಹತಿ ಕಲ್ಯಾಣಂ ವಿವಿಧ ವಾಕ್ ಸುಭಾಷಿತ ಶೈವ ದುರ್ಭಾಷಿತ ರಾಜನ್ ಅನರ್ಥಾಯ ಉಪಪದ್ಯತೆ. ಚೆನ್ನಾಗಿ ಮಾತನಾಡಿದ್ರೆ ಅರ್ಥವತ್ತು, ಒಳ್ಳೆ ಪ್ರಯೋಜನ ಇರುತ್ತೆ ಅದಕ್ಕೆ. ಅದರ ವಿನ್ಯಾಸ ಬಹಳ ಚೆನ್ನಾಗಿರುತ್ತೆ, ವಿಚಿತ್ರಂ, ಒಳ್ಳೆ ಮಾತನಾಡಿದ್ರೆ. ಇದೇ ಈ ಮಾತು ಕೆಟ್ಟದಾದರೆ ಅನರ್ಥವನ್ನೇ ಕೊಡುತ್ತೆ. ರೋಹತೆ ಸಾಯಕೈರ್ವಿದ್ಧಂ ವನಂ ಪರಶುನಾ ಹತಂ ವಾಚಾ ದುರುಕ್ತಂ ಬೀಭತ್ಸಂ ನ ಸಂರೋಹತಿ ವಾಕ್ಷತಂ. ಬಾಣದಿಂದ ಛೇದಿಸಿದ ಚರ್ಮ ಬೇಕಾದರೆ ಬೆಳೆದು ಬಿಡುತ್ತೆ, ಆದರೆ ಮಾತು ಆಡಿದ್ದು ಮನಸ್ಸಿನಲ್ಲಿ ಕೂತ್ಕೊಂಡ್ಬಿಡುತ್ತೆ. ಆ ಮಾತನ್ನು ಮರೆತು ಕ್ಷಮೆಯತ್ತ ಹೋಗೋದು ಬಹಳ ಕಷ್ಟ. ಧರ್ಮರಾಜ ಆ ತರಹ ನೀನು ಆಡಿದ, ನಿನ್ನ ಮಕ್ಕಳು ಆಡಿದ ದುರ್ಭಾಷೆಯನ್ನೆಲ್ಲ ಮರೆತು ಬಂದಿದ್ದಾನೆ. ಆಯಿತು, ನಾನು ಅದನ್ನೆಲ್ಲ ಮನಸ್ಸಿಗೆ ಬಹಳ ತೆಗೆದುಕೊಳ್ಳೋದಿಲ್ಲ ಅಂತ. ಆದರೆ ನೀನು ಅದಕ್ಕೆ ಅವಕಾಶವನ್ನೇ ಕೊಡ್ತಾ ಇಲ್ಲ. ವಾಕ್ಸಲ್ಯಸ್ತು ನನಿರ್ಹರ್ತು ಶಕ್ಯೋ ಹೃದಯ ಶಯೋಹಿತ, ಬಾಣ ಚುಚ್ಚಿಕೊಂಡಿತು ಅದನ್ನು ತೆಗಿಬಹುದು, ತೆಗೆದು ಚಿಕಿತ್ಸೆ ಮಾಡಬಹುದು, ಶಸ್ತ್ರಚಿಕಿತ್ಸೆ ಮಾಡಬಹುದು. ಹಾಗೆ ಇದನ್ನು ಮಾಡಲಿಕ್ಕಾಗೋಲ್ಲ ಮಾತು, ಅದು ಹೃದಯದಲ್ಲಿ ಯಾವಾಗಲೂ ಇರುತ್ತೆ, ಅವರು ಸತ್ತ ಮೇಲೂ ಇರುತ್ತೆ. ಅವ್ರ ಶತ್ರು ಸತ್ತೋಗಿರ್ತಾನೆ, ಆವಾಗಲೂ ಕೂಡ ಆ ಮಾತು ಇರುತ್ತೆ. ವಾಕ್ಸಾಯಕ ವದನ ನಿಷ್ಪತಂತಿ ಯೈರಾಹತ ಶೋಚತಿ ರಾತ್ರಿ ಹಾನಿ ಪರಸ್ಯ ವಾ ಮರ್ಮಸು ಏ ಪತಂತಿ ತಾನ್ ಪಂಡಿತೋ ನಾವಸೃಜೇತ್ ಪರೇಶು. ಮುಖದಿಂದ ಮಾತುಗಳೆಂಬ ಬಾಣ ಹೊರಬಿದ್ದು ಯೈರಾಹತ ಶೋಚತಿ ರಾತ್ರಿ ಹಾನಿ, ಅವುಗಳು ಹಗಲು ರಾತ್ರಿ ಕಾಟ ಕೊಡ್ತಾ ಇರ್ತವೆ. ಆ ತರಹದ ಟಾಂಟನ್ನು, ವಕ್ರವಾದ ಮಾತನ್ನು ಆಡಬಾರದು. ತಾನ್ ಪಂಡಿತೋ ನಾವ ಸೃಜೇತ್ ಪರೇಶು, ಮರ್ಮಭೇದಿಯಾಗಿ ಮಾತನಾಡಬಾರದು, ಮರ್ಮಭೇದಿಯಾಗಿ ಮಾತನಾಡಬಾರದು. ಈಗ ಪಂಜಾಬದವರು ಯಾರೋ ಜಗಳಕ್ಕೆ ಬಂದಿರ್ತಾರೆ ಅಂತ ಇಟ್ಕೋಣ, ಇದಕ್ಕೆ ನಿಮ್ಮನ್ನು ಅಲ್ಲಿಂದ ಒದ್ದು ಓಡಿಸಿದ್ದು ಅಂದುಬಿಟ್ರೆ ಅದು ರೇಷಿಯಲ್ ಅಬ್ಯೂಸ್ ಆಗೋಗುತ್ತೆ, ಜನಾಂಗೀಯನಿಂದನೇ. ಅವನಿಗೆ ಕಡೆಯ ತನಕ ಅದನ್ನು ಮರೀಲಿಕ್ಕಾಗಲ್ಲ. ಮಂಕಿ ಅಂತ ಹೇಳೋದು ನಮ್ಮಲ್ಲಿ ಕಾಮನ್, ಅಯ್ಯೋ ಕೋತಿ ಅಂತನ್ನೋದು ನಮ್ಮಲ್ಲಿ ಕಾಮನ್. ಅದನ್ನು ಹೇಳಿದ್ದಕ್ಕೆ ಅವನು ಎಂಥ ಡಿಪ್ರೆಷನ್ಗೆ ಹೊಟ್ಟೋದ, ಅವನ್ಯಾರೋ ಆಸ್ಟ್ರೇಲಿಯಾದ ಆಟಗಾರ, ಅವನ ಫಾರ್ಮ್ ಹೋಯಿತು, ಅವನು ಅದನ್ನು ಮರೀಲಿಕ್ಕೆ ವಿಪರೀತ ಮದ್ಯಪಾನ ರತ ಆಗಿ ಹೋದ. ಅದರಿಂದಾಗಿ ಒಬ್ಬೊಬ್ಬರಿಗೆ ಒಂದೊಂದು ನಿಂದನೆ, ಅವರಿಗೆ ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ಳಲ್ಲ. ರೇಷಲ್ ಅಬ್ಯೂಸ್ ಅಂದರೆ ದೊಡ್ಡದು ಅಲ್ಲೆಲ್ಲ, ನಮ್ಮಲ್ಲಿ ರೇಷಲ್ ಅಬ್ಯೂಸಿಗೆ ಲೆಕ್ಕವೇ ಇಲ್ಲ, ಹೆಂಗೆ ಬೇಕಾದ್ರೆ ಮಾತನಾಡಬಹುದು. ಉತ್ತರ ಕರ್ನಾಟಕದ ಕೆಲವೊಂದು ಕಡೆ ಅಮ್ಮನನ್ನು ನೆನಪಿಸಿಕೊಳ್ಳದ ಬೈಗುಳವೇ ಇಲ್ಲ, ಅದು ಬೈಗುಳ ಅಂತಲೇ ಅನಿಸಲ್ಲ ಅವ್ರಿಗೆ, ಬೇರೆ ಬೈಗುಳ ಅವರಿಗೆ. ಹಾಗೆ ವಾಕ್ಸಾಯಕ ವದನ ನಿಷ್ಪತಂತಿ, ವಿಪರೀತ ಟಾಂಟ್ ಕೊಡುವ ಮಾತಾಡಬಾರದು, ವಿಪರೀತ ಚುಚ್ಚಿ ಚುಚ್ಚಿ ಮಾತನಾಡಬಾರದು. ಒಬ್ಬ ವಿದ್ವಾಂಸನಾದವ
यस्मै देवा प्रयच्छन्ति पुरुषाय पराभवं बुद्धिं तस्यापकर्षन्ति सोवाचीनानि पश्यति। धृतराष्ट्र ನಿನಗೆ ಅಂದು ಪ್ರಯೋಜನ ಇಲ್ಲ, ಯಾಕೆಂದರೆ ಯಾವ ಪುರುಷನಿಗೆ ಸೋಲು ಕೊಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರ ಬುದ್ಧಿಯನ್ನು ದೇವತೆಗಳು ಉಲ್ಟಾ ಪ್ರಚೋದನೆ ಮಾಡ್ತಾರೆ, ಅವನಿಗೆಲ್ಲ ಉಲ್ಟಾ ಕಾಣುತ್ತೆ, ಕೆಟ್ಟದ್ದನ್ನು ಒಳ್ಳೆಯದು ಅಂತ ಅಂದುಕೊಳ್ತಾನೆ, ಒಳ್ಳೆಯದನ್ನು ಕೆಟ್ಟದ್ದು ಅಂತ ಅಂದುಕೊಳ್ತಾನೆ. ಬುದ್ಧೌ ಕಲುಷಭೂತಾಯಾಂ ವಿನಾಶೇ ಪ್ರತ್ಯುಪಸ್ಥಿತೆ ಅನಯೋ ನಯಸಂಕಾಚೋ ಹೃದಯಾನ್ನಾಪಸರ್ಪತಿ. ಕೆಟ್ಟದ್ದು ಅವರಿಗೆ ಒಳ್ಳೆಯದಾಗಿ ಕಾಣುತ್ತೆ, ಒಳ್ಳೆಯದು ಕೆಟ್ಟದ್ದಾಗಿ ಕಾಣುತ್ತೆ. ನದೇವಾ ಎಷ್ಟಿಮಾದಾಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತುಮಿಚ್ಛಂತಿ ಬುದ್ಧ್ಯಾ ಸಂಯೋಜಯಂತಿ ತಮ್ಮನ್ನೋದು ಮಧ್ವಾಚಾರ್ಯರು ಖಂಡಾರ್ಥ ನಿರ್ಣಯದಲ್ಲಿ ಕೂಡ ಉಲ್ಲೇಖಿಸಿದ್ದಾರೆ. ಯಾರಿಗೆ ದೇವತೆಗಳು ಕೋಲನ್ನು ಹಿಡಿದು ದನಗಳನ್ನು ಕಾಯುವ ಹಾಗೆ ಮನುಷ್ಯರನ್ನು ಕಾಯುವುದಿಲ್ಲ, ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಬಯಸ್ತಾರೋ ಅವರಿಗೆ ಒಳ್ಳೆ ಬುದ್ಧಿ ಪ್ರಚೋದನೆ ಮಾಡ್ತಾರೆ. ಸೇಯಂ ಬುದ್ಧಿ ಪರೀತಾತೆ ಪುತ್ರಾಣಾಂ ಭರತರ ಶಭಾ ಪಾಂಡವಾನಾಂ ವಿರೋಧೇನ ನಚೈ ನಾನ್ ಅನುಬುದ್ಧಸೆ. ಅದರಿಂದಾಗಿ ನಿನ್ನ ಮಕ್ಕಳ ಬುದ್ಧಿ ಧೃತರಾಷ್ಟ್ರ ಕೆಟ್ಟು ಹೋಗಿದೆ, ನಿನಗೆ ಅರ್ಥವೇ ಆಗ್ತಾ ಇಲ್ಲ. ಅದು ರಾಜಾ ಲಕ್ಷಣ ಸಂಪನ್ನ ತ್ರೈಲೋಕ್ಯಮಪಿ ಯೋ ಭವೇತ್ ಶಿಷ್ಯಸ್ತೇ ಶಾಸಿತ ಶಾಸ್ತು ಧೃತರಾಷ್ಟ್ರ ಯುಧಿಷ್ಠಿರ. ಒಬ್ಬ ರಾಜ ಒಳ್ಳೆಯವನಿದ್ರೆ ಮೂರು ಲೋಕವನ್ನು ಆಳಬಹುದು, ಆ ತರಹ ರಾಜಲಕ್ಷಣ ಸಂಪನ್ನನಾಗಿ ಯುಧಿಷ್ಠಿರ ಇದ್ದಾನೆ, ಅವನು ಆಳ್ಲಿ ಬಿಡಪ್ಪ. ಅತೀವ ಸರ್ವಾನ್ ಪುತ್ರಾನಸ್ತೆ ಭಾಗಧೇಯ ಪುರಸ್ಕೃತ ತೇಜಸ ಪ್ರಜ್ಞೆಯ ಯುಕ್ತೋ ಚೈವ ಧರ್ಮಾರ್ಥ ತತ್ವವಿತ್. ನಿನ್ನ ಮಕ್ಕಳಿಗೆ ಒಳ್ಳೆ ರಕ್ಷಣೆ ಸಿಗಬೇಕು ಅಂದರೆ ಪಾಂಡವರಿರಬೇಕು. ದುರ್ಯೋಧನಾದಿಗಳು ಸಮಸ್ಯೆಯಲ್ಲಿ ಬಿದ್ದಾಗ ರಕ್ಷಣೆ ಮಾಡಿದ್ದು ಪಾಂಡವರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಎಷ್ಟು ಉದಾಹರಣೆಗಳನ್ನು ಹೇಳಬಹುದು. ಆ ಜರಾಸಂಧನ ಸ್ವಯಂವರದಲ್ಲಿ ಜರಾಸಂಧನನ್ನು ಗೆದ್ದಿದ್ದನ್ನು ಹೇಳೋದೆ, ಕಾಡಿನಲ್ಲಿದ್ದಾಗ ಗಂಧರ್ವರೆಲ್ಲ ದುರ್ಯೋಧನಾದಿಗಳನ್ನು ಬಂಧಿಸಿದಾಗ ಧರ್ಮರಾಜ ಬಿಡಿಸಿದ್ದನ್ನು ನೆನಪಿಸಿಕೊಳ್ಳಬಹುದೇ. ಎಷ್ಟಿದೆ ಪ್ರಸಂಗ ಎಲ್ಲ ಕಡೆ. ನಿನಗೆ ನಿನ್ನ ಮಕ್ಕಳಿಗೆ ರಕ್ಷಣೆಯಾಗಿ ನಿಂತವರು ಧರ್ಮರಾಜಾದಿಗಳು, ಅವರನ್ನೇ ಅವನು ಯೋಚನೆ ಮಾಡ್ತಾ ಇಲ್ಲ, ಲೆಕ್ಕಿಸ್ತಾ ಇಲ್ಲ. ಅದರಿಂದ ಧರ್ಮರಾಜ ಅನುಕ್ರೋಶಪರಃ ಆನೃಚಂ ಸ್ಯಾತ್ ಯೋಸೌ ಧರ್ಮ ಭೃತಾಂ ವರಃ ಗೌರವಾತ್ ತವ ರಾಜೇಂದ್ರ ಬಹೂನ್ ಕ್ಲೇಶಾನ್ನ ತಿತಿಕ್ಷತೆ. ದಯೆಯಿಂದಲೂ ಕ್ರೌರ್ಯ ಇಲ್ಲದೇ ಇರೋದರಿಂದಲೂ ನಿನ್ನ ಮೇಲಿನ ಗೌರವದಿಂದಲೂ ಬಹಳ ಕ್ಲೇಶಗಳನ್ನು ತಾಳ್ತಾ ಇದ್ದಾನೆ, ಅವನಿಗೆ ಶಕ್ತಿ ಇಲ್ಲ ಅಂತ ಅಲ್ಲ ಅನ್ನುವಲ್ಲಿಗೆ ಉದ್ಯೋಗ ಪರ್ವದಲ್ಲಿ 33ನೇ ಅಧ್ಯಾಯ. ಧೃತರಾಷ್ಟ್ರ ಬ್ರೂಹಿ ಭೂಯೋ ಮಹಾಬುದ್ಧೇ ಧರ್ಮಾರ್ಥ ಸಹಿತಂ ವಚಃ ಶೃಣ್ವತೋ ನಾಸ್ತಿ ಮೇ ತೃಪ್ತಿ ವಿಚಿತ್ರಾಣೀಹ ಭಾಷಸೆ. ಕೇಳೋನಾಗಿದ್ದರೆ ಇಷ್ಟು ಹೇಳಿದರೆ ಸಾಕಿರ್ತಿತ್ತು, ಅವನಿಗೆ ಕೇಳೋ ಮನಸ್ಸಿಲ್ಲ. ಹಾಗಂತ ಹೇಳಿ ವಿದುರ ಮಾತನಾಡೋದು ನಿಲ್ಲಿಸೋದು ಅವನಿಗೆ ಇಷ್ಟ ಆಗ್ತಾ ಇಲ್ಲ. ಈ ವಿಚಿತ್ರ ಪ್ರಸಂಗದಲ್ಲಿ ಧೃತರಾಷ್ಟ್ರ ಇದ್ದು ಹೇಳ್ತಾನೆ, ಬ್ರೂಹಿ ಭೂಯೋ ಮಹಾಬುದ್ಧೆ ಧರ್ಮಾರ್ಥ ಸಹಿತಂ ವಚಃ ಧರ್ಮ ಮತ್ತು ಅರ್ಥದಿಂದ ಕೂಡಿರುವ ಮಾತುಗಳನ್ನು ಹೇಳು. ಶೃಣ್ವತೋ ನಾಸ್ತಿ ಮೇ ತೃಪ್ತಿ ನನಗೆ ಕೇಳಿ ತೃಪ್ತಿಯೇ ಇಲ್ಲ. ವಿಚಿತ್ರಾಣೀಹ ಭಾಷಸೆ ಬಹಳ ವಿಚಿತ್ರವಾಗಿ ಮಾತನಾಡ್ತಿ. ಚಿತ್ರ ಅಂದರೆ ಏನು ಗೊತ್ತಾ, ಚಿತಂ ರಾತಿ ಇತಿ ಚಿತ್ರಂ. ಬುದ್ಧಿಯನ್ನು ತಂದುಕೊಡುವಂಥದ್ದು ಚಿತ್ರ. ವಿಚಿತ್ರ ಅಂದರೆ ವಿಶಿಷ್ಟವಾದ ಬುದ್ಧಿಯನ್ನು ತಂದುಕೊಡೋದು ಅಂತ, ಅದು ವಿಚಿತ್ರ ಅಂತ. ನಾವೀಗ ವಿಚಿತ್ರ ಅಂದರೆ ಏನಂತ ಅರ್ಥ ಮಾಡ್ಕೊಂಡಿದ್ದೀವಿ ಅಂದರೆ ನಾವು ಇಲ್ಲಿಯ ತನಕ ತಿಳಿಯದೇ ಇರೋದು ತಿಳಿದದ್ದು ವಿಸ್ಮಯ ಅಂತ. ವಿಸ್ಮಯ ಬೇರೆ ವಿಚಿತ್ರ ಬೇರೆ. ಸ್ಮಯ ಅಂದರೆ ಏನು ಗೊತ್ತಾ, ಅಹಂಕಾರ. ನಮಗೆ ಅಜ್ಞಾನದಿಂದ ಅಹಂಕಾರ ಇತ್ತು, ನಾವು ಈ ವಸ್ತುವನ್ನು ತಿಳ್ಕೊಂಡಿರಲಿಲ್ಲ. ಆ ವಸ್ತುವನ್ನು ನಾವು ತಿಳ್ಕೊಂಡೆವು, ನಮ್ಮ ಅಜ್ಞಾನ ಪರಿಹಾರ ಆಯಿತು, ಓ ನಾವು ತಿಳಿದುಕೊಂಡಿದ್ದೆವು ಅನ್ನುವ ಅಹಂಕಾರ ಪರಿಹಾರ ಆಯಿತು ಅಂತ ಹೇಳಿ ವಿಸ್ಮಯ ಅಂತ ಅನ್ನೋದು. ವಿಚಿತ್ರ ಮತ್ತು ವಿಸ್ಮಯ ಎರಡು ಒಂದೇ ಅಲ್ಲ. ಅದಕ್ಕೆ ವಿಚಿತ್ರಾಣೀಯ ಭಾಷತೆ ವಿಶಿಷ್ಟ ಬುದ್ಧಿಯನ್ನು ಕೊಡುವಂತಹ ಮಾತುಗಳನ್ನು ಇನ್ನಷ್ಟು ಹೇಳು.
ಆಗ ವಿದುರ ಹೇಳ್ತಾನೆ, ಸರ್ವತೀರ್ಥೇಶು ವಾಸ್ನಾನಂ ಸರ್ವಭೂತೇಶು ಚಾರ್ಜವಂ ಉಭೇತ್ವೇತೆ ಸಮೇಸ್ಯಾತಾಂ ಆರ್ಜವಂ ವಾ ವಿಶಿಷ್ಯತೆ. ಎಲ್ಲ ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡೋದು, ನೇರವಾದ ನಡೆನುಡಿ ಎರಡೂ ಕೂಡ ಸಮಾನ, ಅಥವಾ ಎಲ್ಲ ಜನರಲ್ಲಿ ನೇರವಾದ ನಡೆನುಡಿಯೇ ಮಿಗಿಲು. ಆರ್ಜವಂ ಪ್ರತಿಪದ್ಯಸ್ವ ಪುತ್ರೇಶು ಸತತಂ ಪ್ರಭೋ ಇಹ ಕೀರ್ತಿಂ ಪರಾಂಪ್ರಾಪ್ಯ ಪ್ರೇತ್ಯ ಸ್ವರ್ಗಮವಾಪ್ಸೆಸಿ. ಈಗ ನ್ಯಾಯ ಯಾವುದು ಅನ್ನೋದನ್ನು ನೋಡು, ನ್ಯಾಯದ ಬಗ್ಗೆ ಗಮನ ಕೊಡು. ನಿನ್ನ ಮಕ್ಕಳದ್ದು ನ್ಯಾಯ ಅಲ್ಲ, ಪಾಂಡವರದ್ದು ನ್ಯಾಯ. ನ್ಯಾಯಪರವಾಗಿ ಇರು, ಇಲ್ಲಿಯೂ ಕೀರ್ತಿ ಸಿಗತ್ತೆ, ಅಲ್ಲಿಯೂ ಒಳ್ಳೆ ಕೀರ್ತಿ ಇರುತ್ತೆ. ಯಾವತ್ ಕೀರ್ತಿರ್ ಮನುಷ್ಯಸ್ಯ ಪುಣ್ಯಾಲೋಕೆ ಪ್ರಗೀಯತೆ ತಾವತ್ಸ ಪುರುಷವ್ಯಾಘ್ರ ಸ್ವರ್ಗಲೋಕೆ ಮಹೀಯತೆ. ಎಲ್ಲಿಯ ತನಕ ಮನುಷ್ಯನ ಕೀರ್ತಿ ಇರ್ತದೋ ಅಲ್ಲಿಯ ತನಕ ಸ್ವರ್ಗಲೋಕದಲ್ಲಿ ಇರ್ತಾನೆ. ಇದು ಅರ್ಥವಾದ. ಸ್ವರ್ಗಲೋಕದಲ್ಲಿ ಇರಬೇಕು ಅಂತಂದರೆ ಕೀರ್ತಿ ಅಂದರೆ ಪೊಳ್ಳು ಕೀರ್ತಿ ಅಲ್ಲ. ಇವಾಗ ಉದಾಹರಣೆಗೆ ಬಿಟ್ಟಿಯಾಗಿ 100 ಜನರಿಗೆ ಊಟ ಹಾಕ್ತಾ ಇದ್ದ ಅಂತ ಇಟ್ಕೊಳ್ಳಿ, ಒಬ್ಬ ಪ್ರತಿ ದಿವಸ ಅವರು ಅವನನ್ನು ಹಾಡಿ ಹೊಗಳ್ತಾ ಇರ್ತಾರೆ, ಅವನು ಸ್ವರ್ಗದಲ್ಲಿ ಇರ್ತಾನೆ ಅಂತ ಅರ್ಥ ಅಲ್ಲ. ಇದರ ಅಭಿಪ್ರಾಯ ಏನು ಅಂದರೆ ಕೀರ್ತಿ ಒಳ್ಳೆ ರೀತಿಯಿಂದ ಸಂಪಾದಿಸಿದ್ದೇ ಆಗಿರಬೇಕು, ಆ ಕೀರ್ತಿಗಾಗಿ ಒಳ್ಳೆ ರೀತಿಯಾಗಿರಲೇಬೇಕು. ಬಹಳ ಒಳ್ಳೆ ರೀತಿಯಾಗಿದ್ದರೆ ಕೀರ್ತಿ ತನ್ನಿಂದ ತಾನೇ ಬಂದೇ ಬರುತ್ತೆ. ಆ ರೀತಿ ಅರ್ಥವೇ ವಿನಃ ಅವನ ಹೆಸರು ಎಲ್ಲ ಕಡೆ ಇರುತ್ತೆ, ಅವನು ತನ್ನನ್ನು ಮುಚ್ಚಿಕೊಂಡು ಬೇರೆಯವರಿಗೆ ಒಳ್ಳೆಯದಾಗಿ ತೋರಿಕೊಂಡು ಕೀರ್ತಿ ಮಾಡ್ತಾನೆ, ಆ ಕೀರ್ತಿಯಿಂದ ಅವನು ಸ್ವರ್ಗದಲ್ಲಿರ್ತಾನೆ ಅಂತ. ಇದು ಸ್ಪಿರಿಟ್ ತೆಗೆದುಕೊಳ್ಬೇಕೇ ವಿನಃ ಕೀರ್ತಿಯಿಂದ ಸ್ವರ್ಗ ಅಂತಲ್ಲ. ಕೀರ್ತಿಯಿಂದ ಸ್ವರ್ಗ ಆಗಿದ್ದಾದರೆ ಎಲ್ಲ ಸೂಪರ್ ಸ್ಟಾರ್ಗಳು ರಾಕಿಂಗ್ ಸ್ಟಾರ್ಗಳೆಲ್ಲ ಇವತ್ತು ಸತ್ಮೇಲೆ ಸ್ವರ್ಗದಲ್ಲಿರಬೇಕಾಗತ್ತೆ, ಅವ್ರು ಮಾಡಿದ ಪಾಪ ಲೆಕ್ಕಕ್ಕೆ ಬರಲ್ಲ ಅಂತಾಗೋಗುತ್ತೆ. ಹಾಗಲ್ಲ. ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ ವಿರೋಚನಸ್ಯ ಸಂವಾದಂ ಕೇಶಿನ್ಯರ್ಥೆ ಸುಧನ್ವನ. ಇಲ್ಲಿ ಒಂದು ಕಥೆಯನ್ನು ಹೇಳ್ತೇನೆ ಕೇಳು. ಕೇಶಿನಿಗಾಗಿ ಸ್ವಯಂವರದಲ್ಲಿ ಇಬ್ಬರ ನಡುವೆ ವಾದ ನಡೀತು, ಒಂದು ವಿರೋಚನ, ಇನ್ನೊಬ್ಬ ಸುಧನ್ವ ಅಂತ ಬ್ರಾಹ್ಮಣ. ಒಂದು ಸ್ವಯಂವರದಲ್ಲಿ ಕೇಶಿನಿ ಅಂತ ಒಬ್ಬಳು ಇದ್ಲು. ಸ್ವಯಂವರ ಅಂತಂದರೆ ಅವನು ಎರಡು ತರಹ ಇದೆ. ಸ್ವಯಂವರ ಅಂತಂದರೆ ಬಲಪ್ರದರ್ಶನ ಆಗಬೇಕು, ಸ್ವಯಂವರ ಬಲಪ್ರದರ್ಶನ ಆಗಿ ಎಲ್ಲಿ ಗೆದ್ದಿರ್ತಾನೆ ಅಲ್ಲಿಗೆ ಹೋಗಿ ಗೆದ್ದಿರೋವನಿಗೆ ಮಾಲೆ ಹಾಕಬೇಕು. ಅವನು ಇವಳಿಗೆ ಇಷ್ಟ ಇರ್ತಾನಾ ಇಲ್ವೋ ಅವತ್ತು ಕೇಳ್ತಾ ಇರಲಿಲ್ಲ. ಇನ್ನೊಂದು ಸ್ವಯಂವರ. ಸ್ವಯಂವರ ಅಂದ್ರೇನು? ಹಲವಾರು ಜನರನ್ನು ನಿಲ್ಲಿಸ್ಬಿಡೋದು, ಯಾರು ಇಷ್ಟ ಆಗ್ತಾನೋ ಅವನಿಗೆ ಮಾಲೆ ಹಾಕ್ತಾಳೆ, ಇದು ಸ್ವಯಂವರ. ಆ ತರಹ ಕೇಶಿನಿ ಅಂತನ್ನುವ ಚಲುವೆಯ ಸ್ವಯಂವರ. ರೂಪೇಣ ಅಪ್ರತಿಮಾರಾಜನ್, ಅವಳು ಒಳ್ಳೆ ರೂಪಸಿ. ಆಗ ವಿರೋಚನ ಬಂದ. ಆಗ ಕೇಶಿನಿ ಹೇಳಿದಳಂತೆ, ಕಿಂ ಬ್ರಾಹ್ಮಣಾಸ್ವಿ ಶ್ರೇಯಾಂಸೋ ದಿತಿಜಾಸ್ವಿ ದ್ವಿರೋಚನ. ನನ್ನನ್ನು ಮದುವೆ ಆಗಬೇಕು ಅಂತ ಅವಳು ಬಂದಾಗ ಕೇಶಿನಿ ಕೇಳಿದ್ಲು, ಎಲೆ ದೈತ್ಯನೇ, ದ್ವಿತೀಯ ವಂಶದಲ್ಲಿ ಬಂದವನೇ, ಕಿಂ ಬ್ರಾಹ್ಮಣಾಸ್ವಿ ಶ್ರೇಯಾಂಸಃ, ಜ್ಞಾನಿಗಳು ಮಿಗಿಲೋ ದೈತ್ಯರು ಮಿಗಿಲೋ, ಅಥ ಕೇನಸ್ಮ ಪರ್ಯಂಕಂ ಸುಧನ್ವಾನಾದಿರೋಹತಿ. ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದಿ ಅಂದರೆ, ನೀನು ಕುಳಿತುಕೊಂಡ ಮಂಚದಲ್ಲಿ ಸುಧನ್ವ ಕೂತ್ಕೋತಾ ಇಲ್ಲ. ಒಂದೋ ಅವನು ದೊಡ್ಡವನಾಗಿರಬೇಕು, ಒಂದೋ ನೀನು ದೊಡ್ಡವನಾಗಿರಬೇಕು. ನನ್ನ ಪ್ರಶ್ನೆಗೆ ಉತ್ತರ ಕೊಡು, ಜ್ಞಾನಿಗಳು ಮಿಗಿಲೋ ದೈತ್ಯರು ಮಿಗಿಲೋ. ವಿರೋಚನ, ಪ್ರಾಜಾಪತ್ಯ ವಯಂ ಶ್ರೇಷ್ಠಾ ಸರ್ವೇ ಕೇಶಿನಿ ಸತ್ತಮಾಹ. ಅದಕ್ಕೆ ವಿರೋಚನ ಹೇಳಿದ, ನಾವು ಯಾರು? ಬ್ರಹ್ಮನ ಮಕ್ಕಳು, ಬ್ರಹ್ಮನ ಪರಂಪರೆಯಲ್ಲಿ ಬಂದವರು. ಬ್ರಹ್ಮದೇವರ ಮಗ ಯಾರು? ಕಾಶ್ಯಪರು. ಕಾಶ್ಯಪರಲ್ಲಿ, ಕಾಶ್ಯಪರಿಂದ ದ್ವಿತೀಯಲ್ಲಿ ಹುಟ್ಟಿದವರು ನಾವು. ಹೀಗಾಗಿ ನಾವು ಶ್ರೇಷ್ಠರು. ಅಸ್ಮಾಕಲ್ ಕಲ್ ವಿಮೆ ಲೋಕಾಹ ಕೇ ದೇವ ಕೇ ದ್ವಿಜಾತಯ. ನಮ್ಮದೇ ಇಡೀ ಪ್ರಪಂಚ. ದೇವತೆಗಳು ಯಾವ ಲೆಕ್ಕ? ದೇವತೆಗಳೇ ಯಾವ ಲೆಕ್ಕ ಅಂದರೆ, ಆ ದೇವತೆಗಳನ್ನು ಪೂಜಿಸುವ ಜ್ಞಾನಿಗಳು ಯಾರೋ ಬ್ರಾಹ್ಮಣರು ಅಂತಾರಲ್ಲ, ಅವ್ರು ಯಾವ ಲೆಕ್ಕ? ನಾನೇ ಮಿಗಿಲು ಅಂದ ಅವನು. ಆಗ ಕೇಶಿನಿ ಹೇಳ್ತಾಳೆ,
ಇಹತ್ವಂ ವಸಭೋಗಾವೈ ತದರ್ಥಾಮೇ ವಿರೋಚನ ಸುಧನ್ವಾ ಪ್ರಾತರಾಗಂತ ಪಶ್ಚೇಯಾಂ ವಾಂ ಸವಾಗತವು. ಅಲ್ಲ, ಈಗ ನೀನು ಈ ಮಾತನ್ನು ಹೇಳುವಾಗ ಸುಧನ್ವ ಇಲ್ಲ, ಸುಧನ್ವ ಹೋಗಿದ್ದಾನೆ. ಇವತ್ತು ಯಾವತ್ತೋ ನಡೆದ ಪ್ರಸಂಗವನ್ನು ನೆನಪಿಸಿಕೊಂಡು ನಾನು ಕೇಳಿದ್ದು, ನೀನು ಮಿಗಿಲೋ ಸುಧನ್ವ ಮಿಗಿಲೋ ಅಂತ. ಆದರೆ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಅವನಿಲ್ಲಿ ಇರಬೇಕಲ್ವ, ಅವನು ಎದುರುಗಡೆ ಬರಲಿ, ಕೇಳೋಣ, ತೀರ್ಮಾನ ಆಗತ್ತೆ ಅಂತಂದು. ಅತೀತಾಯಾಮ್ ತು ಶರ್ವರ್ಯಾಮ್ ಉದಿತೆ ಸೂರ್ಯಮಂಡಲೆ, ಅದರಂತೆ ರಾತ್ರಿ ಕಳೆಯಿತು, ಬೆಳಗಾಯಿತು. ಸುಧನ್ವ ಬಂದ, ವಿರೋಚನನು ಬಂದ, ಕೇಶಿನಿ ಅಲ್ಲೇ ಇದ್ದಾಳೆ. ಆಗ ತಮಾಗತಂ ದ್ವಿಜಂ ದೃಷ್ಟ್ವ ಕೇಶಿನಿ ಭರತರಚಭಾ, ಕೇಶಿನಿ ಎದ್ದು ಆ ಬ್ರಾಹ್ಮಣನಿಗೆ ಪ್ರತ್ಯುತ್ಥಾಯ ಆಸನಂ ತಸ್ಮೈ, ಆಸನವನ್ನಿತ್ತು, ಪಾದ್ಯ ಅರ್ಘ್ಯ ಮೊದಲಾದವುಗಳನ್ನೆಲ್ಲ ಕೊಟ್ಟು ಕೇಳಿದಳಂತೆ, ಯಾರು ಮಿಗಿಲು ಅಂತ ಕೇಳಲು ವಿರೋಚನನಿಗೆ ಕೇಳಿದ ಪ್ರಶ್ನೆ. ಅದಕ್ಕೆ ಸುಧನ್ವ ಹೇಳ್ತಾನೆ, ಆಶ್ವತಲ್ಪೇಹಿ ಸೌವರ್ಣೆ ಪ್ರಹ್ಲಾದೇ ಬ್ರಾಹ್ಮಣಸ್ತ್ವಹಂ. ವಿರೋಚನ ಬಂದ, ವಿರೋಚನನಿಗೆ ಹೇಳಿದ ಸುಧನ್ವ, ನನಗೆ ಇವಳು ಆಸನ ಕೊಟ್ಲು ಕೂತ್ಕೋ ಅಂತ. ಯಾವ ಆಸನ? ಬಂಗಾರದ ಆಸನ. ಬ್ರಾಹ್ಮಣನಾದವನಿಗೆ ಬಂಗಾರ ಯಾಕೆ? ಬ್ರಾಹ್ಮಣನಾದವನಿಗೆ ಬಂಗಾರ ಬೇಡ, ಆದರೆ ಕೊಟ್ಟಿದ್ದಾಳೆ. ಅನ್ವಾಲಭೆ ಹಿರಣ್ಮಯಂ ಪ್ರಹ್ಲಾದೇದಂ ವರಾಸನಂ. ನಾನು ಅನ್ವಾಲಭೆ, ನಾನು ಇದನ್ನು ಮುಟ್ಟುತ್ತೇನೆ, ನಿನ್ನ ಪ್ರೀತಿಯನ್ನು ನಾನು ಸ್ವೀಕರಿಸಿದ್ದೇನೆ ಅಂತ. ಕೂತ್ಕೊಳ್ಳೋದಿಲ್ಲ, ಮತ್ತೆ ನಾನು ನಿನ್ನ ಜೊತೆ ಕೂತ್ಕೊಳ್ಳೋದಲ್ಲ. ವಿರೋಚನ ತವಾರ್ಹತೆ ತು ಫಲಕಂ ಕೂರ್ಚಂ ವಾಪ್ಯಥವಾ ಬೃಸಿ ಹರಂತು ಫಲಕಂ ಕೂರ್ಚಂ ತಥಾ ಬೃಶ್ಯ ಸ್ತೃಣಾನಿ ಚ ಸುಧನ್ವನ್ನತ್ವ ಮರಹೋಸಿ ಮಯಾ ಸಹ ಮಮಾಸನಂ. ಆಗ ವಿರೋಚನ ಹೇಳ್ತಾನೆ, ಏನು ಆ ರೀತಿ ಅವಮಾನ ಮಾಡೋದು ನನ್ನನ್ನು? ನಾನು ಹುಲ್ಲಿನ ಮೇಲೆ ಕೂತ್ಕೋತೇನೆ ಅಂತ ಡೈರೆಕ್ಟಾಗಿ ಹೇಳಿಬಿಡು, ಆಸನಕ್ಕೆ ಅರ್ಹ ಅಲ್ಲ, ಅದರಿಂದಾಗ ನಾನು ಬಂಗಾರದ ಆಸನದಲ್ಲಿ ಕೂತ್ಕೊಳ್ಳೋದಲ್ಲ, ನೀನು ಬೇಕಾದ್ರೆ ಕೂತ್ಕೋ, ಈ ಥರ ಎಲ್ಲ ಹೇಳಬೇಡ. ಸಹಜವಾಗಿ ಬ್ರಾಹ್ಮಣರು ಕೂತ್ಕೊಳ್ಳೋದು ಬೃಸಿ ಅಂದರೆ ಹುಲ್ಲು ಚಾಪೆ. ಹುಲ್ಲು ಚಾಪೆಯಲ್ಲಿ ನಾನು ಕೂತ್ಕೊಳ್ಳುತ್ತೇನೆ ಅಂತ ಹೇಳಿ ಒಪ್ಕೊಳ್ಳೋಣ, ಆದರೆ ಈ ರೀತಿಯೆಲ್ಲ ಸುತ್ತು ಬಳಸಿ ನಾನು ಹುಲ್ಲು ಚಾಪೆಯಲ್ಲಿ ಕೂತ್ಕೊಳ್ತೇನೆ, ನನಗೆ ಅದೇ ಆಸನ ಯೋಗ್ಯ, ಬಂಗಾರ ಮುಟ್ಟಲ್ಲ, ಆದರೆ ನೀವು ಕೊಟ್ಟಿದ್ದೀರಿ ಅಂತ ಹೇಳಿ ಹೀಗೆ ಸ್ಪರ್ಶ ಮಾಡಿ ಕೆಳಗಡೆ ಕೂತ್ಕೊಳ್ತೇನೆ, ಇವೆಲ್ಲ ಬೇಡ, ಕೂತ್ಕೊಳ್ಳೋದಾದರೆ ಕೂತ್ಕೊ, ಆದರೆ ನನಗಿಂತ ನೀನೇನು ಮಿಗಿಲಲ್ಲ ಅಂದ ಸುಧನ್ವ. ಪಿತಾಪುತ್ರೌ ಸಹ ಸೀತಾಂ ದೌ ವಿಪ್ರೌ ಕ್ಷತ್ರಿಯಾವಪಿ ವೃದ್ಧೌ ವೈಶ್ಯೌ ಚ ಶೂದ್ರೌ ಚ ನತ್ವಾನ್ಯ ವಿತರೇತರಂ. ಅದಕ್ಕೆ ಸುಧನ್ವ ಹೇಳಿದ, ಹಾಗೇನಿಲ್ಲ, ತಂದೆ ಮಕ್ಕಳು ಒಟ್ಟಿಗೆ ಕೂತ್ಕೊಳ್ಬಾರದು ಅಂತೆಲ್ಲೂ ಇಲ್ಲ. ಜ್ಞಾನಿ ಅಥವಾ ಬ್ರಾಹ್ಮಣ ಆಸನದ ಮೇಲೆ ಕೂಡ್ತಾನೆ, ತಂದೆ, ಮಗ ಕ್ಷತ್ರಿಯ ಅವನು ಪಕ್ಕದಲ್ಲಿ ಕೂಡ್ತಾನೆ, ಏನು ತಪ್ಪು, ಕೂತ್ಕೊಳ್ಬೋದು, ಆದರೆ ನನಗೆ ಆಸನದ ಭಯಕ್ಕೆ ಇಲ್ಲ, ಕೂತ್ಕೊಳ್ಬಾರದು ಅಂತಲ್ಲ, ಅದು ಧರ್ಮವೋ ಅಧರ್ಮವೋ ಅನ್ನುವ ಪ್ರಶ್ನೆ ಅಲ್ಲ. ಸುಧನ್ವ ಹಿರಣ್ಯಂಚ ಗವಾಶ್ವಂಚ ತವೈವಾಸ್ತು ವಿರೋಚನ ಪ್ರಾಣಯೋಸ್ತು ಪಣಂ ಕೃತ್ವ ಪ್ರಶ್ನಂ ಪೃಚ್ಛಾವಯೇ ವಿದುಹು. ಸರಿ, ಇಬ್ಬರಲ್ಲಿ ಯಾರು ಮಿಗಿಲು ಅಂತ ಹೇಳಿ ವಾದ ಶುರು ಆಯಿತು. ನಾನು ಮಿಗಿಲು, ಯಾಕೆಂದರೆ ನಾನು ರಾಜ. ಇವನು ಹೇಳ್ದ, ನಾನು ಮಿಗಿಲು ಯಾಕೆ ಅಂದರೆ ನಾನು ರಾಜರಿಗೆ ಗುರು. ಅದರಿಂದಾಗಿ ಗಲಾಟೆ ಬೆಳೀತಾನೇ ಹೋಯಿತು. ಬೆಳೀತಾ ಹೋದಾಗ ಒಂದು ಹಂತದಲ್ಲಿ ಅವನು ಹೇಳಿದ, ಸುಧನ್ವ ನೋಡು, ನಾನೇ ಮಿಗಿಲು, ಬೇಕಾದ್ರೆ ಚಾಲೆಂಜ್ ಮಾಡೋಣ. ವಿರೋಚನನಿಗೆ ಸಿಟ್ಟು ಬಂತು. ಅವನು ಹೇಳಿದೆ, ಏನು ಚಾಲೆಂಜು? ಹಸು ಮೇಲೆ ಚಾಲೆಂಜಾ, ಕುದುರೆ ಮೇಲೆ ಚಾಲೆಂಜಾ, ಆನೆಯ ಮೇಲೆ ಚಾಲೆಂಜಾ? ಸೋತ್ರೆ ಇಷ್ಟು ಹಸು ಕೊಡಬೇಕು ಅಂತ ಒಪ್ಪಂದ ಮಾಡಿಕೊಂಡು ಆಡೋಣ. ಅದಕ್ಕೆ ಸುಧನ್ವ ಹೇಳಿದ, ಏ ಆನೆ ಯಾರಿಗೆ ಬೇಕೋ, ಪ್ರಾಣಯೋಸ್ತು ಪಣಂ ಕೃತ್ವ, ಪ್ರಾಣನೇ ಪಣಕ್ಕಿಡೋಣ, ಹೋಗಿ ಕೇಳೋಣ. ಸರಿ, ಯಾರ ಹತ್ರ ಕೇಳೋದು?
ನಿಮ್ಮಪ್ಪ ಇದ್ದಾನಲ್ಲ ಪ್ರಹ್ಲಾದ್ ಅವ್ರ ಹತ್ರನೇ ಹೋಗಿ ಕೇಳೋಣ ಅಂತಂದ ಅವನು. ಸುಧನ್ವ ಮತ್ತು ವಿರೋಚನ ಸೀದಾ ಹೋದರು ಇಬ್ಬರು. ತನ್ನ ಮಗ ಮತ್ತು ಸುಧನ್ವ ಇಬ್ಬರು ಬರ್ತಾ ಇದ್ದಾರೆ. ಪ್ರಹ್ಲಾದ ಕೇಳಿದ, ಏನು ಇಬ್ಬರು ಬಂದುಬಿಟ್ಟಿದ್ದೀರಾ? ಬಹಳ ಆಶ್ಚರ್ಯ. ವಿರೋಚನೈತತ್ ಪೃಚ್ಛಾಮಿ ಕಿಂತೆ ಸಖ್ಯಂ ಸುಧನ್ವನ, ನೀವಿಬ್ಬರು ಗೆಳೆಯರೋ ಅಥವಾ ಹೇಗೆ? ಅದಕ್ಕೆ ವಿರೋಚನ ಹೇಳಿದ, ನಮ್ಮಿಬ್ಬರಿಗೂ ಗೆಳೆಯತನ ಏನಿಲ್ಲ, ಆದರೂ ಪ್ರಾಣದ ಮೇಲೆ ಚಾಲೆಂಜ್ ಮಾಡಿಕೊಂಡಿದ್ದೇವೆ. ಅಷ್ಟು ಹೊತ್ತಿಗೆ ಪ್ರಹ್ಲಾದ ಬ್ರಾಹ್ಮಣ ಬಂದಿದ್ದಾನೆ, ಅವನಿಗೆ ಅತಿಥಿ ಸತ್ಕಾರ ಮಾಡಬೇಕು. ಉದಕಂ ಮಧುಪರ್ಕಂಚಾಪಿ ಆನೆಯಂತೂ ಸುಧನ್ವನೇ, ತನ್ನ ಸೇವಕರಿಗೆ ಹೇಳಿದ, ಉದಕ ಮಧುಪರ್ಕ ಎಲ್ಲ ತನ್ನಿ. ಮಧುಪರ್ಕ ಅಂದರೆ ಮೊಸರಿನಲ್ಲಿ ಬೆರೆಸಿದ ಜೇನು. ತನ್ನಿ, ನೀರು ತನ್ನಿ, ಮಧುಪರ್ಕ ತನ್ನಿ, ಎಲ್ಲ ತನ್ನಿ. ಅದಕ್ಕೆ ಸುಧನ್ವ ಹೇಳಿದ, ಅದ್ಯಾವುದು ಬೇಡ, ನೀನೀಗ ಪ್ರಶ್ನೆ ಮಾಡೋದಿಲ್ಲ, ತನ್ನಿ ಅಂತ, ಅದೊಂದೇ ಸಾಕು. ನನಗೆ ಬೇಕಾಗಿರೋದೇನು ಅಂತಂದರೆ, ಕಿಂ ಬ್ರಾಹ್ಮಣ ಸ್ವಿಚ್ಛ್ರೇಯಾಂಸಃ ಉತಾಹೋ ಸ್ವಿದ್ವಿರೋಚನ. ಬ್ರಾಹ್ಮಣರು ಮಿಗಿಲೋ, ಕ್ಷತ್ರಿಯರು ದೈತ್ಯರು ಮಿಗಿಲೋ? ಪ್ರಹ್ಲಾದ ನಕಲ್ಮಾಶೋ ನ ಕಪಿಲೋ ನ ಕೃಷ್ಣೋ ನ ಚಲೋಹಿತ ಅಣೀಯಾನ್ ಕ್ಷುರಧಾರಾಯ ಕೋ ಧರ್ಮಂ ವಕ್ತುಮರ್ಹಸಿ. ಪ್ರಹ್ಲಾದ ಮೊದಲು ಬೇಡ ಅಂತ ಸಂಕೋಚಕ್ಕೆ ಬಿದ್ದವನಂತೆ ಮಾಡಿದ. ಧರ್ಮ ಅಂದರೆ ಅದಕ್ಕೊಂದು ಬಣ್ಣ ಇಲ್ಲ, ಕಪ್ಪಲ್ಲ ಬಿಳಿಯಲ್ಲ, ಏನೂ ಅಲ್ಲ ಅದು. ಅಣೀಯಾನ್ ಕ್ಷುರಧಾರಾಯ, ಆದರೆ ಕತ್ತಿಗಿಂತಲೂ ಸೂಕ್ಷ್ಮ. ಅಂತಹ ಧರ್ಮವನ್ನು ಇದಮಿತ್ತಮ್ಮಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ನಾನು ಹೇಳೋದಿಲ್ಲ. ಪುತ್ರವಾನ್ಯೋ ಭವೇದ್ ಬ್ರಹ್ಮನ್ ಸಾಕ್ಷೇ ಚೈವ ವ್ಯವಸ್ಥಿತ ತಯೋರ್ ವಿವದತೋ ಪ್ರಶ್ನಂ ಕಥಂ ಅಸ್ಮದ್ವಿದೋ ವದೇತ್. ಮತ್ತೆ ಒಬ್ಬ ತಂದೆ ಮಗ ಕಟಕಟೆಯಲ್ಲಿದ್ದಾಗ ಸಾಕ್ಷಿಯನ್ನು ಹೇಳಬಾರದು ಅಂತಿದೆ. ಒಬ್ಬ ತಂದೆ ಮಗ ಕಟಕಟೆಯಲ್ಲಿ ನಿಂತಾಗ ತೀರ್ಪು ಕೊಡಬಾರದು ಅಂತ ಉಂಟು. ಇಂಥದ್ರಲ್ಲಿ ನಾನು ಹೆಂಗೆ ಹೇಳಿ, ನಿರ್ಣಾಯಕನಾಗಿ ಬೇರೆ ಕೇಳ್ತಾ ಇದ್ದಿ, ನನ್ನ ಮೇಲೆ ಪಕ್ಷಪಾತದ ಆರೋಪ ಬರೋದಿಲ್ವೇ? ಸುಧನ್ವ ಯದ್ಯತ್ವಂ ತು ನವಕ್ತಾಸಿ ಯದಿವಾಪಿ ನವಕ್ಷಸಿ ಪ್ರಹ್ಲಾದ ಪ್ರಶ್ನ ಮತುಲಂ ಮೂರ್ಧಾತೆ ವಿಫಲಿಷ್ಯತಿ. ಆಗ ಸುಧನ್ವ ಹೇಳ್ತಾನೆ, ನೀನು ತತ್ವವನ್ನು ಹೇಳದಿದ್ದರೆ ಅಥವಾ ಅತತ್ವವನ್ನು ಹೇಳಿದರೆ ನಿನ್ನ ತಲೆ ಹೋಳಾಗಿಬಿಡತ್ತೆ, ಇದು ನಿನಗೆ ಜಜ್ಮೆಂಟಲ್ಲಿ ಕೂಡಿಸ್ಲಿಕ್ಕೆ ಸರಿಯಾದ ಸ್ಥಾನ. ನಿನ್ನ ಮಗ ಎದುರುಗಡೆ ಇದ್ದಾನೆ, ಇನ್ನೊಂದು ಕಡೆ ಒಬ್ಬ ಬ್ರಾಹ್ಮಣ ಇದ್ದಾನೆ, ಸತ್ಯವಾದದ್ದನ್ನು ತೀರ್ಪು ಕೊಡಬೇಕು. ಎಂತಹ ಪರೀಕ್ಷೆ! ಯಾವುದಾದರೂ ತಂದೆಗೆ ಈ ತರಹದ ಅಗ್ನಿ ಪರೀಕ್ಷೆ ಇತ್ತೋ? ವಿದುರ ಈ ರೀತಿ ಹೇಳಿದಾಗ ಪ್ರಹ್ಲಾದ ತಲೆ ಎತ್ತಿ ನೋಡಿದ, ಒಂದು ಹಂಸ ಬರ್ತಾ ಇತ್ತು. ಆ ಹಂಸ ಯಾವುದೋ ದೇವರ ರೂಪ, ಯಾವುದೋ ದೇವತೆಯ ರೂಪ. ಆ ಹಂಸವನ್ನು ಕುರಿತು ಕೇಳಿದ ಪ್ರಹ್ಲಾದ, ಓ ಹಂಸವೇ, ಸಾಕ್ಷಿಯ ವಿಚಾರದಲ್ಲಿ ಮತ್ತೆ ತೀರ್ಪು ಕೊಡುವಾಗ ತಪ್ಪು ಮಾಡಿದರೆ ಏನಾಗತ್ತೆ ಅಂತ ಕೇಳಿದ. ಅದಕ್ಕೆ ಆ ಹಂಸ ಹೇಳಿತು, ಯಾರು ತಪ್ಪು ತೀರ್ಪು ಕೊಡ್ತಾರೆ, ಯಾರು ಸಾಕ್ಷಿ ಹೇಳುವಾಗ ಸುಳ್ಳು ಹೇಳ್ತಾರೆ, ಅವರಿಗೆ ಬರುವ ಪಾಪಕ್ಕೆ ಸಿಗುವ ಕೆಟ್ಟ ಲೋಕಗಳನ್ನು ಲೆಕ್ಕ ಹಾಕಲಿಕ್ಕೆ ಆಗೋದಿಲ್ಲ. ಧರ್ಮ ಅಂತ ಗೊತ್ತಾದ ಮೇಲೆ ಹೇಳಲೇಬೇಕು. ಧರ್ಮ ಧ್ರಶ್ಯತಿ ರಾಜನಸ್ತು ನಾಸ್ಯ ಲೋಕೋಸ್ತಿ ನ ಪ್ರಜಾಹ. ಯಾರು ಧರ್ಮದಿಂದ ಕೆಳಗಡೆ ಬೀಳ್ತಾರೆ ಅವರಿಗೆ ಈ ಲೋಕವೂ ಇಲ್ಲ ಆ ಲೋಕವೂ ಇಲ್ಲ. ಧರ್ಮ ಏತಾನ್ ಸಮೃದ್ಧತಿ ಯಥಾ ನದ್ಯನುಕೂಲಜಾನ್. ಯಾರು ಧರ್ಮವನ್ನು ಹೇಳುವುದಿಲ್ಲ
ಧರ್ಮವೇ ಅವರನ್ನು ನಾಶ ಮಾಡಿಬಿಡತ್ತೆ. ಹೇಗೆ ನದಿ ಅನ್ನೋದು ಅನುಕೂಲಜಾನ್, ಪ್ರವಾಹ ಉಕ್ಕೇರಿದಾಗ ದಡದಲ್ಲಿದ್ದ ಮರಗಳನ್ನು ಬೀಳಿಸುವ ಹಾಗೆ ತಪ್ಪು ತೀರ್ಪು ಕೊಟ್ಟರೆ ಅವರಿಗೆ ಸರಿಯಾಗಿ ಧರ್ಮವೇ ಮಾಡುತ್ತೆ. ಯಾರಿಗೆ ಧರ್ಮ ಗೊತ್ತಿರುತ್ತೆ, ತೂಷ್ಣೀಂ ಧ್ಯಾಯಂತ ಆಸತೆ, ಸುಮ್ಮನೆ ಇರ್ತಾರೆ ಅವರಿಗೆ ಶ್ರೇಷ್ಠ ಅರ್ಧಂತು ಹರೇತ್. ಅವನು ತೀರ್ಪು ಕೊಡಬಲ್ಲವನಾಗಿ ಸುಮ್ಮನೆ ಇದ್ದರೆ ಅವನ ಅರ್ಧ ಭಾಗ ಪುಣ್ಯ ಹೊರಟು ಹೋಗುತ್ತೆ. ಭವೇತ್ ಪಾದಶ್ಚ ಕರ್ತರಿ, ಅವನು ಹೇಳಿದ ತಪ್ಪು ನಿರ್ಣಯವನ್ನು ಕೇಳಿದರೆ ಕೇಳಿದವರಿಗೆ ಕಾಲು ಭಾಗ ಪಾಪ ಬರುತ್ತೆ. ಪಾದಸ್ಥೇಶು ಸಭಾಸತ್ಸು ಎತ್ರ ನಿಂದ್ಯೋ ನ ನಿಂದ್ಯತೆ. ಅಲ್ಲಿ ಉಳಿದವರು ಇರ್ತಾರಲ್ಲ ಸಭಾಸದರು, ಇವರಿಬ್ಬರ ಮಾತುಕತೆಯನ್ನು ಕೇಳಿದವರು, ಅವರಿಗೂ ಈ ಪಾಪ ತಗುಲುತ್ತೆ. ಕರ್ತಾರಮೇನೋ ಗಚ್ಚೆತ್ತು ನಿಂದ್ಯೋ ಎತ್ರ ಹಿ ನಿಂದ್ಯತೆ. ಎಲ್ಲಿ ತಪ್ಪು ಮಾಡಿದವನಿಗೆ ಸರಿಯಾಗಿ ಇದು ತಪ್ಪು ಅಂತ ಶಿಕ್ಷೆ ಕೊಡ್ತಾನೆ ಅಲ್ಲಿ ಆ ತಪ್ಪಿನ ಶಿಕ್ಷೆ ಕರ್ತೃವಿಗೆ ಹೋಗುತ್ತೆ ಮಾಡಿದವನಿಗೆ. ಅದರಿಂದ ಮಾಡಿದವನಿಗೆ ಪಾಪದ ಫಲ ಕಡಿಮೆ ಆಗಬೇಕು ಅಂದರೆ ತಪ್ಪು ತೀರ್ಪು ಕೊಡಬೇಕು. ತಪ್ಪು ತೀರ್ಪು ಕೊಟ್ಟರೆ ಮಾಡಿದವನಿಗೆ, ತಪ್ಪು ಮಾಡಿದವನಿಗೆ, ನಿಜವಾಗಿಯೂ ತಪ್ಪು ಮಾಡಿದವನಿಗೆ ಫಲ ಕಡಿಮೆ ಆಗುತ್ತೆ ತಪ್ಪು ತೀರ್ಪು ಕೊಟ್ಟರೆ. ಸರಿಯಾದ ತೀರ್ಪು ಕೊಟ್ಟರೆ ಪೂರ್ಣ ಶಿಕ್ಷೆ ಅವನಿಗೆ ಆಗತ್ತೆ. ಇದು ಇರೋದು ಅಂತ ಆ ಹಂಸ ಹೇಳಿತು. ಅದಕ್ಕೆ ಪ್ರಹ್ಲಾದ ಹಂಸವನ್ನು ಕೇಳಿದ, ಮೋಹಾದ್ವಾ ಯದಿವಾ ಕಾಮಾತ್ ಮೃತ್ಯಾವಾದಂ ಯದಿಬ್ರುವನ್ ಧೃತರಾಷ್ಟ್ರ ತತ್ವಂ ಪ್ರಚ್ಛಾಮಿ ದುರ್ವಿವಿಕ್ತಾತು ಕಿಂವಸೇತ್. ಹಾಗಾದರೆ ಮೋಹದಿಂದ ಗೊತ್ತಾಗದೆ ಕಾಮದಿಂದ ತಪ್ಪು ಹೇಳಿದರೆ ಏನಾಗತ್ತೆ? ಒಬ್ಬ ಜಡ್ಜ್ಮೆಂಟಿನ ಸ್ಥಾನದಲ್ಲಿ ಕುಳಿತವ, ಜಡ್ಜಾಗಬಲ್ಲವ, ತಪ್ಪು ಹೇಳಿದರೆ ಏನಾಗತ್ತೆ ಅಂತ ಹೇಳಿದಾಗ ಅವನಿಗೆ ಆಗುವ ಶಿಕ್ಷೆಯನ್ನು ಮುಂದೆ ಅದು ಹೇಳುತ್ತೆ. ಅದನ್ನು ನಾವು ಮುಂದೆ ನೋಡೋಣ. ಅಂದರೆ ಜಡ್ಜ್ಮೆಂಟಿನಲ್ಲಿ ಎಷ್ಟು ಕೀನ್ ಅಬ್ಸರ್ವೇಷನ್ ಇರಬೇಕು ಅನ್ನೋದನ್ನು ಅದು ಹೇಳುತ್ತೆ. ಅಂದರೆ ಅದು ಹೇಳುತ್ತೆ ಅಂದರೆ ಕೀನ್ ಅಬ್ಸರ್ವೇಷನ್ ಹೇಗಿರಬೇಕು ಅಂತಲ್ಲ, ಅದರ ದುಷ್ಪರಿಣಾಮಗಳೇನು ಅನ್ನೋದನ್ನು ಹೇಳುತ್ತೆ. ಅದನ್ನು ನಾವು ಮುಂದಿನ ಬಾರಿ ನೋಡೋಣ. ಈ ತನಕ ಮಾಡಿದ್ದನ್ನು ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.